प्रापान्तो मे भुजगशयनाद् उत्थिते शार्ङ्गपाणौ शेषान्मासान् गमय चतुरालोचने मीलयित्वा पश्चादावां विरहगुणितं तं तमात्माभिलाषम् निर्वेक्ष्यावः परिणतशरश्चन्द्रिकासु क्षपासु व्याळशयनवबिट्टु हरिमेलेळु वन्दे शापमुक्तियु ताळु बिगिहिडि उसिर तिंगळु नाल्कु पर्यन्त ಕೇಳು ಬಳಿಗಲಿ ಹಳೆಯ ಆಸೆಗಳ ಓಳಿಯನು ತಣಿಸೋಣ ಶರದ ವಿಶಾಲ ಬೆಳದಿಂಗಳಿನ ರಾತ್ರಿಯ ಸಫಲಗೊಳಿಸೋಣ ಸುಂದರವಾದ ನಿರೀಕ್ಷೆ ಮೋಹನ ಸಾಗದಲ್ಲಿ ಅಲೆ ಅಲೆಯಾಗಿ ಹರಿದು ಬಂದಿದೆ. ಯಕ್ಷ ನಿಖರವಾಗಿ ಆ ದಿನಗಣನೆಯನ್ನ ಇಟ್ಕೊಳ್ತಾನೆ, ಕ್ಯಾಲೆಂಡರ್ ಮೇಂಟೈನ್ ಮಾಡ್ತಾರೆ, ಮಾಡಿದಾನೆ ಅವನು. ಯಾವಾಗ ಶಾಪ ಮುಗಿಯುತ್ತೆ ಅಂತ ಭುಜಗ ಶಯನ ಉತ್ತಿತೆ ಉತ್ತಿತೆ ಶಾಂಗಪಾಣೋ ಇದು ಅರಾ ಮಿತ್ರ ಅವರು ಬ್ಯಾಳ ಶಯನವ ಬಿಟ್ಟು ಹರಿ ಮೇಲೇಳು ಒಂದೇ ಶಾಪ ಮುಕ್ತಿಯು ಅಂದ್ರೆ ಇದನ್ನ ಹರಿಪ್ರಭೋದಿನಿ ಹರಿಪ್ರಬೋಧಿನಿ ಅಥವಾ ಉತ್ಥಾನ ಏಕಾದಶಿ ಅಂತ ಹೇಳಿ ಉತ್ಥಾನ ದ್ವಾತಿ ನಾನು ಏನ್ ಹೇಳ್ತೀವಿ ಆ ದಿನಕ್ಕೆ ಇದು ಸಂವಾದಿಯಾದಂತದ್ದು ಅಂತ. ವ್ಯಾಳತೆಯನ ಅಂದ್ರೆ ಆದಿಶೇಷನ ಮೇಲೆ ಮಲಗಿರೋನು ಅಂತ. ನಾವು ನರಕ ಚತುರ್ದಶಿಯ ಸಂಹಾರ ಆದ್ಮೇಲೆ ನರಕಾಸುರನು ಕೃಷ್ಣ ತುಳಸಿಯಲ್ಲಿ ಮಲ್ಕೊಂಡು ಬಿಡ್ತಾನೆ, ಆಮೇಲೆ ಉತ್ಥಾನ ದ್ವಾದಶಿ ಎಂದು ಹೇಳ್ತಾನೆ. ಅದಕ್ಕೆ ಆ ತುಳಸಿ ಹಬ್ಬವನ್ನ ಮಾಡೋದು ಅನ್ನುವಂತಹ ಕಥೆಗಳೆಲ್ಲ ನಮಗೆ ಗೊತ್ತಿರುವಂತದ್ದೇ. ಹಾಗಾಗಿ ಈಗ ಆಷಾಢ ಮಾಸದ ಮೊದಲ ದಿನ ಮೇಘವನ್ನ ತಂದ ದಿನದಿಂದ ಆ ಭುಜಗ ಶಯನಿತೆ ಶಾಂಗಪಾಣು ಹರಿಪ್ರಭೋದಿನಿಯ ಆ ದಿನದವರೆಗೆ ಒಟ್ಟು 4 ತಿಂಗಳು 10 ದಿನಗಳು ಆಗುತ್ತೆ. ಆದ್ರೆ ಇವನು ಹೇಳ್ತಾ ಇದ್ದಾನೆ ಯಕ್ಷ ಶೇಷಾನ್ ಮಾಸಾನ್ ಗಮಯ ಚತುರೋ ಲೋಚನೆ ನೀಲಯಿತ್ವ ಹೇಗೋ ಉಸಿರು ಬಿಟ್ಕೊಂಡು ನಾನು ಮನಸ್ಸನ್ನ ಬಿಗಿ ಹಿಡಿದು ಉಳಿದ 4 ತಿಂಗಳುಗಳನ್ನ ನಾನು ಕಳೆದು ಬಿಡ್ತೀನಿ, ಕಳೆದ ಮೇಲೆ ನಾ ಅಲ್ಲಿಗೆ ವಾಪಸ್ ಬರ್ತೇನೆ ಅಲೆಕೆಗೆ. ಪಶ್ಚಾತ್ ಅದಾದ ಮೇಲೆ ಅವ ನಾವಿಬ್ಬ ಕೂಡ ಈ ವಿರಹ ಗುಣಿತಂ ಈ 1 ವರ್ಷದ ವಿರಹವನ್ನು ಅನುಭವಿಸ್ತೀವಲ್ಲ ಅದೆಲ್ಲವೂ ಮರೆಯೋ ಹಾಗೆ ನಿಗುಣವಾಗಿ ನಾವು ನಮ್ಮ ಭೋಗಗಳ ಸುಖವನ್ನ ಪಡೆಯೋಣ. ಚಂದ್ರಿಕೆಯ ರಾತ್ರಿಯ ಶರತ್ ಚಂದ್ರಿಕೆಯ ರಾತ್ರಿಯ ಬೆಳೆದಿಂಗಳನ್ನ ಸಫಲಗೊಳಿಸೋಣ ಅಂತ ಹೇಳಿ ಪದ್ಯದ ಭಾವ. ಇಲ್ಲಿ 4 ತಿಂಗಳು 10 ದಿನ ಅಂತ ನಾನು ಹೇಳಿದೆ. ಈ 10 ದಿನ ಲೆಕ್ಕ ಏನು ಅಂತ ಕೇಳ್ತಾ ಇದ್ದೆ. ಅಂದ್ರೆ ಅವನ ಆಷಾಢ ಮಾಸದ ಮೊದಲ ದಿನದಿಂದ ಈ ಉತ್ಥಾನ ಏಕಾದಶಿಯವರೆಗೆ ಲೆಕ್ಕ ಹಾಕಿದ್ರೆ 4 ತಿಂಗಳು 10 ದಿನ ಬರುತ್ತೆ. ಎಲ್ಲರೂ ಈ 10 ದಿನದ ಲೆಕ್ಕಾಚಾರಕ್ಕೆ ತುಂಬಾ ಬೇಕಾದಷ್ಟು ಅದರ ಬಗ್ಗೆ ಚರ್ಚೆ ಮಾಡಿದರೆ ಈ 10 ದಿನ ಯಾಕೆ ಕೊಂಡಿದೀ ಅಂತಂದ್ರೆ ರಾಮಗಿರಿಯಿಂದ ಅರಕೆಗೆ ಹೋಗೋದಿಕ್ಕೆ ಮೇಘಕ್ಕೆ ಇವತ್ತಿಗೂ ಕೂಡ 10 ದಿನ ಬೇಕೆ ಮಾನ್ಸೂನ್ ಕ್ಲೌಡ್ ತೀರ್ಮಾನವಾಗಿದ್ದಕ್ಕೆ ಈ ಪವಮಾನ ಶಾಸ್ತ್ರ ಅದ್ಯಾವ್ದಿದೆ ಅದು ಹೇಳುವಂತಹ ಮಾತು ಅಂತ ಹೇಳ್ತಾರೆ. ಈ ಡಾಕ್ಟರ್ ಭಾವೆ ಅಂತ ನಾನು ಹೇಳದ್ನಲ್ಲ ಏರ್ಕ್ರಾಫ್ಟ್ ಮಾಡಲು ಹೋದವರು ಅವರು ಸರಿಯಾಗಿ ಅರ್ಥದ ಮೊದಲ ದಿನವೇ ಹೊರಟು 10 ದಿನಕ್ಕೆ ಆಮೇಲೆ ಆ ಮೇಘದ ಹಾದಿಯಲ್ಲೇ ಹೊರಟು ಇದನ್ನ ಕಲ್ಪಿದ್ರು ಅಂತ. ಈ ನಿಖರವಾದಂತಹ ಲೆಕ್ಕವನ್ನ ಕೂಡ ಕಾವ್ಯಮಯವಾಗಿ ಕಾಳಿದಾಸ ಇಲ್ಲಿ ಪ್ರಸ್ತುತಪಡಿಸ್ತಾನಲ್ಲ ಅವನ ಆ ಶಾಸ್ತ್ರದ ಜ್ಞಾನ ಕೂಡ ಎಂತದ್ದು. ಮಹಾಮನೀಷಿ ಮಹಾಕವಿ ಮಹಾಕವಿಯ ದರ್ಶನ ಇದು ಸಾಮಾನ್ಯವಾದದ್ದು ಅಂತ ಹೇಳಿ ನಾವು ಅನ್ಕೊಳ್ಬಹುದು. ಇನ್ನು ಈ ಮೇಘದುರ ಮುಗಿಯಕ್ಕೆ ಬಂತು. ಕೊನೆಯ ಒಂದು ಪದ್ಯದಲ್ಲಿ ನಾವು ಇದ್ದೀವಿ ಉತ್ತರ ಮೇಘದ್ದು. ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಯಕ್ಷ ನನಗಾಗಿ ಇದೆಲ್ಲವನ್ನು ಮಾಡು ಅಂತ. ಇದೆಲ್ಲ ಮಾಡಕ್ಕೆ ಯಕ್ಷ ಅಭ್ಯಾಸಕ್ಕೆ ಕೊಡುವಂತಹ ಉಪಹಾರ ಏನು? ಯಾವುದೇ ಗೆಳೆಯರ ಹತ್ರ ನಾನು ಏನಾದ್ರು ಕೆಲಸ ಮಾಡಿಸ್ಕೊಂಡ್ರೆ
ಪ್ರತ್ಯೇಕವಾಗಿ ಏನಾದ್ರೂ ಒಂದು ಮಾಡೋದುಂಟು. ಈ ಋಣ ಪ್ರಜ್ಞೆ ಅದು ನಮ್ಮ ಭಾರತೀಯರಲ್ಲಿ ಆದ್ಯಂತವಾಗಿ ಇರುತ್ತದೆ. ಹಾಗಾಗಿ ಏನಾದ್ರೂ ಒಂದು ಪ್ರತ್ಯುಪಕಾರವನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬೇರೋರಿರುತ್ತೆ. ಏನು ಮಾಡಬೇಕು ಯಕ್ಷ? ಏನು ಇಲ್ಲ ಅವನ ಹತ್ರ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನೀನು ಮಾಡಿದ ಕೆಲಸಕ್ಕೆ ನಾನೊಂದು ಅಮೂಲ್ಯವಾದ ಉಪಹಾರವನ್ನು ಕೊಡ್ತೀನಿ. ಅದು ಏನು ಉಪಹಾರ ನೋಡಿ? ಏತತ್ ಕೃತ್ವ ಪ್ರಿಯ ಮನುಷ್ಯ ಪ್ರಾರ್ಥನಾ ಸಿನೋಮಿ. ಏತತ್ ಕೃತ್ವಾ ಪ್ರಿಯಮನುಚಿತ ಪ್ರಾರ್ಥನಾವರ್ತಿನೋ ಮೇ ಸೌಹಾರ್ದಾದ್ವಾ ವಿಧುರ ಇತಿ ವಾ ಮಯಿ ಅನುಕ್ರೋಶ ಬುದ್ಧ್ಯಾ ಇಷ್ಟಾನ್ ದೇಶಾನ್ ವಿಚರ ಜನದ ಪ್ರಾವೃಷ ಸಂಭೃತ ಶ್ರೀ ಮಹಾಭೂದೇವಂ ಕ್ಷಣಮಪಿ ಚದೇ ವಿದ್ಯುತಾ ವಿಪ್ರಯೋಗ ನೇಹಿಗನು ರಮಣೀ ವಿದೂರನು ತ್ರಾಹಿ ಎಂದಿಹನೆಂಬ ಕರುಣೆಯ ಸಾಹಚರ್ಯದಿ ನನ್ನ ಅನುಚಿತಯ ಚನೆಯ ನಡೆಸು ಊಹೆ ಹರಿದೆಡೆ ತೆರಳು ಬಳಿಕ ಉತ್ಸಾಹದಿಂದಲೇ ಮಳೆಯ ಸಿರಿಯ ಜಲವಾ ಬೇಡವೋ ಮಿಂಚು ಹೆಣ್ಣಿನ ವಿರಹ ನಿನಗೆಂದೋ. ಅತ್ಯದ್ಭುತವಾದ ಉಡುಗೊರೆಯನ್ನ ಆಶೀರ್ವಚನವನ್ನ ಯಕ್ಷ ಮೇಘಕ್ಕೆ ಕೊಡ್ತಾ ಇದ್ದಾನೆ. ನನ್ನನ್ನ ನೋಡು, ಇದು ಅನುಚಿತವಾದಂತಹ ಪ್ರಾರ್ಥನೆ ನಾನು ನಿನ್ನ ಹತ್ರ ಮಾಡ್ತಿರೋದು. ನಿನ್ನ ಹಾದಿ ಯಾವುದೋ ಗೊತ್ತಿಲ್ಲ. ನಾನು ನಿನ್ನ ಹಾದಿಯನ್ನ ನಿರ್ಧಾರ ಮಾಡ್ತಾ ಇದ್ದಿ ನನ್ನ ಸ್ವಾರ್ಥಕ್ಕಾಗಿ ನನ್ನ ಮಡದಿಯ ಬಳಿ ಸಂದೇಶವನ್ನ ತಗೊಂಡು ಹೋಗೋದಕ್ಕಾಗಿ. ಆದ್ರೆ ನೇಹಿಗನು ರಮಣೀಯ ವಿದೂರನು, ನಿನಗೆ ನಾನು ಸ್ನೇಹಿತ. ಸಕಾ ಸಪ್ತಪದೇ ಭವ ಅಂತ ಹೇಳ್ತಾರೆ. ಏಳು ನಾಲ್ಕು ಮಾತು ಜೊತೆಯಲ್ಲಾಡಿದ್ರೆ, ಏಳು ಹೆಚ್ಚು ಜೊತೆಯಲ್ಲಿ ನಡೆದ್ರೆ ಸ್ನೇಹ ವೃತ್ತಿಯಾಗುತ್ತೆ ಅಂತ ಹೇಳಿ. ಹಾಗಿರುವಾಗ ಇಷ್ಟೊತ್ತು ನಿನ್ನ ಹತ್ರ ನಾನು ಮಾತಾಡಿದ್ದೀನಿ, ನನ್ನ ಎಲ್ಲ ವಿಷಯವನ್ನು ಹೇಳಿದ್ದೀನಿ, ನನ್ನ ಕಷ್ಟವನ್ನ ಹೇಳಿದ್ದೀನಿ, ಭಾರತವನ್ನ ನಿನಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಹಾಗಿರುವಾಗ ನೀನು ನನಗೆ ಗೆಳೆಯನೇ ಆಗಿದ್ದೀಯ. ಹಾಗಾಗಿ ನೇಹಿದನು, ನನಗೆ ನೀನು ಗೆಳೆಯ, ನಿನಗೆ ನಾನು ಗೆಳೆಯ. ನಾನು ರಮಣೀ ವಿದೂರನು, ಮಡದಿಂದ ದೂರನಾಗಿವನು, ನಿನ್ನ ಬೇಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಕರುಣೆಯಿಂದ ನನ್ನ ಪ್ರಾರ್ಥನೆಯನ್ನ ನೀನು ನಡೆಸ್ಕೊಳ್ಳಿ. ಅದಾದ ಮೇಲೆ ಅಲಕೆಗೆ ಹೋಗಿ ನನ್ನ ಮಡದಿಗೆ ಸಂದೇಶವನ್ನು ಮುಟ್ಟಿಸಿದ ಮೇಲೆ ನೀನು ಎಲ್ಲಿ ಬೇಕಾದ್ರೂ ಹೋಗಪ್ಪ. ನಿನ್ನ ಮತ್ತೆ ನಾನೆಲ್ಲೂ ತಡೆಯೋದಿಲ್ಲ. ಉತ್ಸಾಹದಿಂದ ಮಳೆಯನ್ನ ಎಲ್ಲೆಲ್ಲಿ ಬೇಕಾದ್ರೂ ಚೆಲ್ಲುತ್ತಾ ನೀನು ಸಂಚಾರ ಮಾಡು. ಆದರೆ ನಿನ್ನ ಸಂಚಾರ ಕಾಲದಲ್ಲಾಗಲಿ, ನಿನ್ನ ಮುಂದಿನ ಜೀವನ ಕಾಲದಲ್ಲಾಗಲಿ, ಎಂದಿಗೂ ಕೂಡ ನಿನ್ನ ಮಡದಿ ಎಂಬ ಮಿಂಚು ವೆಣ್ಣಿನ ಮತ್ತೆ ವಿರಹ ನಿನಗೆ ಏರ್ಪಡದಿರಲಿ. ಅದ್ಭುತವಾದಂತಹ ಸಾಲು ಮಾರ್ಭೂದೇವಂ ಕ್ಷಣಮಿತೆ ವಿದ್ಯುತ ವಿಪ್ರಯೋಗ. ಮಾರ್ಭೂದೇವಂ ಇದೊಂದು ರೀತಿ ಅಂತ ಲೋಟ್ ಪ್ರಕಾರದ ಪ್ರಯೋಗ ಅಂತ, ಎಂದೆಂದಿಗೂ ಆಗದೇ ಇರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾನೆ. ಕ್ಷಣಮಪಿ ಜತೆ, ಒಂದೇ ಒಂದು ಕ್ಷಣವೂ ಕೂಡ ವಿದ್ಯುತ್ ವನಿಕೆ ನಿನ್ನ ಮಡದಿಯಿಂದ ನಿನಗೆ ವಿಯೋಗ ಒದಗಿ ಬರದಿರಲಿ. ಇದು ತುಂಬಾ ದೊಡ್ಡ ಮೌಲ್ಯವನ್ನ ಈ ಮೇಘ ಸಂದೋಷ ಮೇಘದೂತ ಕಾವ್ಯ ನಮಗೆ ಹೇಳ್ತಾ ಇರೋದು. ಇದೇ ಮಹಾಮೌಲ್ಯ. ಸಂತಪ್ತಾನಾಂ ತಮಸೀಕರಣಂ ಅಂತ ಹೇಳಿದ್ದ ನೊಂದವರಿಗೆ ನೀಡುವ ಭರವಸೆ ಮೇಘ ಸಂದೇಶದ ಅಥವಾ ಮೇಘದೂತ ಕಾವ್ಯದ ಒಂದು ಮೌಲ್ಯ. ಸಾಂತ್ವನ, ಅಸೂಯಾರಾಧ್ಯ, ಎಲ್ಲೇ ಕೂಡ ನಾವು ಇದ್ದ ಕಾವ್ಯದಲ್ಲಿ ಅಸೂಯೆಯನ್ನ ನೋಡಿದ್ದೀವಿ. ಒಬ್ಬರನ್ನು ಅಸೂಯೆಯ ಒಂದು ಲವಲೇಶವೂ ಕೂಡ ಇದೆ. 8 ತಿಂಗಳು ಮಡದಿಯಿಂದ ಶಾಪಗ್ರಸ್ತನಾಗಿ ದೂರದಲ್ಲಿದ್ದಾನೆ. ಮಿಕ್ಕವರು ಎಲ್ಲರಿಗೂ ನನ್ನ ಸ್ಥಿತಿ ಬರಲಿ ಅಂತ ಒಂದೇ ಒಂದು ದಿನ ಕೂಡ, ಒಂದು ಕ್ಷಣ ಕೂಡ ಯಕ್ಷ ಚಿಂತನೆ ಮಾಡಿದ್ದು ಇಲ್ಲ. ಜಡಕ್ಕೆ ಚೇತನವನ್ನೆಲ್ಲ ಕಂಡು ಪ್ರೀತಿಸ್ತಾ ಅವರು ಯಾರಿಗೂ ಕೂಡ ವಿರಹ ಬರದು ಬೇಡ, ಅವರೆಲ್ಲರ ಜೀವನ ಪೂರ್ಣತೆಯನ್ನು ಅಡೆಯಲಿ ಅಂತ ಹೇಳಿ ಕೇಳ್ಕೊಳ್ತಾರೆ ಅಂತ ಪರಿ ಅನನ್ಯ. ಈ ಭಾರತೀಯ ಸಾಂಸ್ಕೃತಿಕ ದಾರ್ಶನಿಕ ವಿಶ್ವಕೋಶದಂತೆ ಇರುವಂತಹ ಮೇಘದೂತ ಕಾವ್ಯ ಖಂಡಕಾವ್ಯ ಇಲ್ಲಿಗೆ ಸಮಾಪ್ತಗೊಳ್ಳುತ್ತೆ. 117 ಅಥವಾ 4 ಪ್ರಕ್ಷಿಪ್ತ ಪದ್ಯಗಳನ್ನು ಸೇರಿಸಿದ್ರೆ 21 ಪದ್ಯಗಳಿರುವಂತಹ
ಮೇಘದೂತ ಕಾವ್ಯ ಇದು. ಆದರೆ ಅದರ ಅಧ್ಯಯನ ಕೊಡುವಂತಹ ಅನುಭವ ಇಲ್ಲ, ಅದು ರಸದರ್ಶನ ರಸೋಪಿ ಸಹ ಅಂತ ಹೇಳಿ ಪರಮಾತ್ಮನನ್ನ ಉಪನಿಷತ್ತುಗಳು ಹೇಳಿದೆ. ಆ ರಸರೂಪಿ ಪರಮಾತ್ಮನನ್ನು ನಮಗೆ ದರ್ಶನ ಮಾಡಿಸುವಂತಹ ಕಾವ್ಯ ಮೇಘದೂತ ಕಾವ್ಯ. ಎಲ್ಲರಿಗೂ ಒಳಿತಾದ, ಎಲ್ಲರೂ ಸಂತೋಷದಿಂದ ಇರಲಿ. ಆ ವಿಶ್ವದ ಜಗತ್ತಿನ ಸೃಷ್ಟಿಯ ಪಟ್ಟ ಕಡೆಯ ಪ್ರಾಣಿಗೂ ಕೂಡ ಆನಂದದ ಅನುಭವ ಆಗಲಿ ಅನ್ನುವಂತಹ ಸತ್ಯ ಶಿವ ಸುಂದರದ ಭಾವವನ್ನ ಹೇಳುವಂತಹ ಕಾವ್ಯ ಇದು. ಕಾಳಿದಾಸನ ಈ ಮೇಘದೂತದಲ್ಲಿ ತುಂಬಾ ಪದ್ಯಗಳನ್ನ ನಾವು ಬಿಟ್ಟಿದ್ದೀವಿ. 117ರಲ್ಲಿ 40-42 ಪದ್ಯಗಳನ್ನ ಮಾತ್ರ ಮಾಡಿದ್ದೀವಿ. 3 ದಿನದಲ್ಲಿ ತುಂಬಾ ಕಷ್ಟಪಟ್ಟು ಎಲ್ಲವನ್ನು ಸಂಗ್ರಹ ಮಾಡಿರಬೇಕು. ಇದರ ಆನಂದವನ್ನ ಪಡಿಬೇಕಂದ್ರೆ ಕಾಲವನ್ನು ಸ್ಥಗಿತಗೊಳಿಸಿದ್ರೆ ಮಾತ್ರ ಸಾಧ್ಯ. ಈಗ ಹೋದ್ರೆ ಆಗೋದಿಲ್ಲ, ಅದು ನಮ್ಮ ಕೈಲಿಲ್ಲ. ಹಾಗಾಗಿ ಎಷ್ಟು ದಕ್ಕಿತೋ ಅಷ್ಟು ಮಾತ್ರ ನಮ್ಮ ಪಾಲಿಗೆ. ನಮ್ಮ ವೇದಿಕೆ ಕವಿ ಈಚೆಗೆ ಡಾಕ್ಟರ್ ಗೋವಿಂದ ಹೆಗ್ಗಡೆಯವರು ಒಂದು ಪದ್ಯ ಬರೆದಿದ್ರು, ಮುಕುರ ಮುಗ್ದೆ. ಕೈಯಲ್ಲಿ ಕನ್ನಡಿಯನ್ನ ಹಿಡ್ಕೊಂಡಿದ್ದಾರೆ, ತನ್ನ ಸೌಂದರ್ಯವನ್ನ ತಾನು ನೋಡ್ಕೊಳ್ತಾ ಇದ್ದಾರೆ. ಆ ಸೌಂದರ್ಯಾಸ್ವಾದನೆಯಲ್ಲಿ ಅವ್ರು ಮುಳುಗೋಗಿದ್ದಾರೆ ಅಂದ್ರೆ ಅವಳ ಪಾಲಿಗೆ ಕಾಲ ನಿಂತ್ಕೊಂಡಿದೆ ಅನ್ನೋ ಅರ್ಥ ಬರುವಂತಹ ಪದ್ಯ. ಆ ಸ್ಥಿತಿಯನ್ನ ನಾವು ಮುಟ್ಟಿದಾಗ ದರ್ಶನ ಆಗುತ್ತೆ. ಹಾಗಾಗಿ ಈ ಕಾವ್ಯ ಅಂತಿಂತದಲ್ಲ, ಕಾಳಿದಾಸ ಕವಿ ಅಂತಿಂತವನಲ್ಲ. ಒಮ್ಮೆ ಕವಿಗಳ ಒಂದು ಸ್ಪರ್ಧೆ ನಡೆದಿತ್ತಂತೆ, ಅವರವರಲ್ಲೇ ಚರ್ಚೆ ಯಾರು ಮಹಾನ್ ಕವಿ ಅಂತ. ಚಂಡಿ ಕಾಳಿದಾಸ ಇದ್ದ, ಭಾಷಾ ಭಾವೂತಿ ಎಲ್ಲಾರು ಇದ್ರಂತೆ. ಅಲ್ಲಿ ತೀರ್ಪುಗಾರಾಗಿ ಬಂದಿದ್ದು ಸಾಕ್ಷಾತ್ ಸರಸ್ವತಿಯೇ. ಕೊನೆಗೆ ಎಲ್ಲರ ಅಹವಾಲನ್ನು ಕೇಳಿದ ಮೇಲೆ ಸರಸ್ವತಿ ತೀರ್ಪು ಕೊಡುತ್ತಾರೆ, ಕವಿರ್ ದಂಡಿ ಕವಿರ್ ದಂಡಿ ಕವಿರ್ ದಂಡಿ ಅಂತ 3 ಸತಿ, ದಂಡಿಯೇ ಕವಿ ದಂಡಿಯೇ ಕವಿ. ಕಾಳಿದಾಸ ಹರಿಯರು ನಾನ್ ಯಾರು ಅಂತ ಕೇಳ್ತಾನಂತೆ. ಆಗ ಅವಳು ಹೇಳ್ತಾಳೆ, ಅಹಮೇವ ತ್ವಂ, ನೀನು ನಾನೇ ಆಗಿದ್ದೀಯಪ್ಪ, ನೀನು ಬೇರೆ ಅಲ್ಲ. ಸಹ ಪುರುಷ ಸರಸ್ವತಿಯ ಈ ಕಾವ್ಯಾಸ್ವಾದನಕ್ಕೆ ಕರೆ ಮಾಡಿಕೊಂಡಂತಹ ನಮ್ಮದೇ ವೇದಿಕೆ ನೋಡಿಯುವ ಸಾಹಿತ್ಯ ವೇದಿಕೆಗೆ ನಾನು ಮತ್ತು ವಾಚನ ಮಾಡಿದಂತಹ ಮಂಜುಳಾ ಮರಾಠೆ ಅವರ ಪರವಾಗಿ ಮತ್ತೊಮ್ಮೆ 100 ನಮನಗಳನ್ನ ಹೇಳ್ತಾ ನಾವು ಈ ಕಾವ್ಯಾಸ್ವಾದ್ಯ ನೆರವುತ್ತೀವಿ. ಅದರ ನೆನಪಿನಲ್ಲಿ ಮತ್ತೊಮ್ಮೆ ಮತ್ತೆ ಹಲವು ದಿನಗಳ ಕಾಲ ನಾವು ಮಧ್ಯಾಹ್ನವನ್ನ ಮಾಡ್ತಾ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾನು ಸಮಾರೋಪ ಮಾಡ್ತಾರೆ ನಮ್ಮ ಮಿತ್ರರಾದಂತ ಶ್ರೀ ಎಸ್ ಧೀರೇಂದ್ರ ಅವರು. ಪಾತ್ರದಲ್ಲಿ ಸತ್ವದಲ್ಲಿ ಸ್ವಾರಸ್ಯದಲ್ಲಿ ಹಸದೋಷ, ಇಡೀ ಕಾವ್ಯ ಮಂದಾಕೃತ ವೃತ್ತದಲ್ಲಿ ಇದೆ. ಮೇಘದೂತದ ಮೂಲಕ ಕಾಳಿದಾಸ ಸಂಸ್ಕೃತ ಸಾಹಿತ್ಯದಲ್ಲಿ ಮಂದಾಕ್ರಾಂತ ವೃತ್ತಕ್ಕೆ ಒಂದು ಸ್ಥಿರ ನೆಲೆ ಒದಗಿಸಿದ ಎನ್ನುವುದು ಮಿತ್ರ ಅಭಿಪ್ರಾಯ. ಯಕ್ಷಾಯಕ್ಷಿಗಳ ಸಂಯೋಗ ವ್ಯಥೆ ಕಥೆಯಾಗಿ ಹರಿದಿದೆ. ಇಲ್ಲಿ ಶಬ್ದ ಸಂಪತ್ತು, ಅರ್ಥದ ರಸ, ಭಾವಮಾಧುರ್ಯ, ವರ್ಣನೆಯ ಸೌಂದರ್ಯ, ನಿರೂಪಣಾ ಶೈಲಿ ಅತ್ಯಂತ ಆಕರ್ಷಣೀಯ ಹಾಗೂ ರಮಣೀಯ. ಕಾಳಿದಾಸನ ಮೇಘದೂತ ಕಾವ್ಯ ದರಾ ಬೇಂದ್ರೆ, ಸಾರಿ ರಾಮಚಂದ್ರಾಯರು, ಎಸ್ ವಿ ಪರಮೇಶ್ವರ ಭಟ್ರು, ಶಾಂತಕವಿಗಳು, ವರದಾಚಾರ್ಯರು, ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ರೇಣಾಪುರ ದೇವುಡು, ಅರಾಮಿತ್ರ ಮುಂತಾದ ಕವಿಗಳಿಂದ ಕನ್ನಡದಲ್ಲಿ ಅಖಂಡವಾಗಿ ಹರಿದಿದೆ. ಅರಾಮಿತ್ರ ಕನ್ನಡ ಅನುವಾದವನ್ನ ಆಧಾರವಾಗಿಟ್ಟುಕೊಂಡು ಈ 3 ದಿನಗಳ ಕಾಲ ವಿದುಷಿ ಡಾಕ್ಟರ್ ಮಂಜುಳಾ ಹೆಗ್ಡೆ, ಮಂಜುಳಾ ಮರಾಠೆ ಮತ್ತು ವಿದುಷಿ ಶಾಂತಾ ನಾಗಮಂಗಲ ಅವರು ಮೇಘದೂತ ಕಾವ್ಯದ ಸ್ವಾರಸ್ಯವನ್ನ ವಾಚನದ ಮೂಲಕ ವ್ಯಾಖ್ಯಾನದ ಮೂಲಕ ನಮಗೆಲ್ಲ ಸೊಗಸಾಗಿ ಈ ಹಲಸಿನ ಹಣ್ಣಿನ ತೊಳೆಗಳಂತೆ ಬಿಡಿಸಿ ಸರಿಸಿ ಮುನಿಸಿ ತರಿಸಿದ್ದಾರೆ ಅಂತಂದ್ರೆ ಅತಿಶಯೋಕ್ತಿ ಆಗಲಾರ. ಆರಾಮಿತರು ತಮ್ಮ ಅನುವಾದದಲ್ಲಿ ಭಾನುಶಕ್ತಿಯನ್ನ ಬಳಸಿದ್ದಾರೆ. ವಿದುಷಿ ಶಾಂತಾ ಅವರು ಮೊದಲ ಪದ್ಯವನ್ನು ವ್ಯಾಖ್ಯಾನಿಸುವಾಗಲೇ ಅದರ ಸ್ವಾರಸ್ಯಗಳನ್ನ ವರ್ಣಿಸಿ ನಮ್ಮನ್ನೆಲ್ಲ ತಳ್ಕೊಂಡು ಬಿಟ್ಟು. ಕಾಳಿದಾಸನ ಜೀವನವನ್ನ ವಿವರಿಸುವಾಗ ಉಜ್ಜಯಿನಿಯ ರಾಜಕುಮಾರಿ ಕಾಳಿದಾಸನನ್ನ ಅಸ್ತಿಕಸ್ತಿತ್ವಾಗತಃ ಅಂತ ಪ್ರಶ್ನಿಸಿದಾಗ ಆ 3 ಪದಗಳನ್ನೇ ಆರಂಭದಲ್ಲಿ ಇಟ್ಕೊಂಡು 2 ಮಹಾಕಾವ್ಯ 1 ಖಂಡಕಾವ್ಯವನ್ನು ರಚಿಸಿದ ಅಂತ ಬಹಳ ಸ್ವಾರಸ್ಯವಾಗಿ ಶಾಂತ ಅವರು ವಿವರಿಸಿದ್ರು. ಅಂತೆಯೇ ಅತ್ಯುತ್ತರ ಸ್ಯಾಮ್ ನಿಶಿರಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಅಂತ ಕುಮಾರಸಂಭವ ಆರಂಭವಾಗುತ್ತೆ. ವಾಗರ್ಥ ಸಂಪುಟವು ವಾಗರ್ಥ ಪರಿಪತ್ತವೆ ಅಂತ ರಘುವಂಶ ಆರಂಭವಾಗುತ್ತೆ.
ಕಶ್ಚಿತ್ ಕಾಂತ ವಿರಗುರುಣ ಸ್ವಾಧಿಕಾರ ಪ್ರವರ್ತ ಅಂತ ನಮ್ಮ ಮೇಲ್ನುತ್ತ ಕಾವ್ಯ ಆರಂಭವಾಗುತ್ತೆ. ಹಾಗೆಯೇ ಅರ ಮಿತ್ರರ ವರುಷ ಕಾಲದ ವಿರಹಭಾವದಿ ಧರೆಗೆ ಜಾರುತ್ತ ಎಂಬಲ್ಲಿ ವಿದುಷಿ ಮಂಜುಳಾ ಮರಾಠಿಯವರು ವಿರಹವನ್ನು ಸೂಚಿಸುವ ದೇಹಾಗ್ರಾಗದಲ್ಲಿ ಹಾಡಿದ್ದನ್ನ ಈ ಜಾರುತ್ತ ಎಂಬಲ್ಲಿ ಅವರೋಹಣ ಗತಿಯನ್ನ ಅನುಸರಿಸಿದ್ದನ್ನ ತೋರಿಸಿ ವಿವರಿಸಿದ್ದು ತುಂಬಾ ಸುಂದರವಾಗಿತ್ತು. ಕಾವ್ಯದ ರಸಾಸವನ್ನಗೆ ತುಂಬಾ ಅನುಕೂಲ ಆಯಿತು. ಇನ್ನು ಆಷಾಢಸ್ಯ ಪ್ರಥಮ ದಿವಸೇ ಎಂಬಲ್ಲಿ ಹಿರಿಯ ವಿದ್ವಾಂಸರಾದ ಎನ್ ಮೂರ್ತಿರಾಯರು ಮತ್ತು ತೀರಂ ಶ್ರೀ ಅವರ ಪತ್ರ ಸಂವಾದವನ್ನ ಉಲ್ಲೇಖಿಸಿದ್ದು ತುಂಬಾ ಸೊಗಸಾಗಿತ್ತು. ಮೊದಲಿಗೆ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಕೆಲವು ಪದ್ಯಗಳನ್ನ ವಾಚಿದ್ದು ಮತ್ತೆ ಸಂಸ್ಕೃತ ಕನ್ನಡ ಎರಡರಲ್ಲಿಯ ಸ್ವಾರಸ್ಯವನ್ನ ಸವಿಯಲು ನಮಗೆ ಅನುಕೂಲ ಆಯಿತು. ಆರಾಮಿತ್ರ ಅನುವಾದಿತ ಕನ್ನಡ ಪದ್ಯಗಳನ್ನು ಸರಳವಾಗಿ ಅರ್ಥವಾಗುವಂತಹ ಸುಲಭವಾಗಿ ಹಾಡಿಕೊಳ್ಳುವ ಓದಿಕೊಳ್ಳುವ ಆಗಿದೆ ಅಂತ ಗೊತ್ತಾಯಿತು. ಮುಂದೆ ಸಮಯಾಭಾವದಿಂದ ಆಯ್ದ ಸಂಸ್ಕೃತ ಪದ್ಯಗಳನ್ನಷ್ಟೇ ವಾಚಿಸುತ್ತಾ ಅಲ್ಲಲ್ಲಿ ಕನ್ನಡ ಪದ್ಯಗಳನ್ನು ಹಾಡಿದ್ದು ಸಂದರ್ಭಕ್ಕೆ ತಕ್ಕಂತೆ ಉಚಿತವೇ ಆಗಿತ್ತು. ಆದರೂ ಸಂಪೂರ್ಣವಾಗಿ ಎರಡೂ ಭಾಷೆಗಳ ಇಡೀ ಕಾವ್ಯವನ್ನು ಸವಿಯಲಾಗದೆ ಇದ್ದದ್ದು ಕೊರತೆ ಅನಿಸಿದರೂ ಆ ಕೊರತೆಯನ್ನ ಈ ವಿದುಷಿಯವರು ತಮ್ಮ ವಾಚನ ಮತ್ತು ವ್ಯಾಖ್ಯಾನದ ಮೂಲಕ ತುಂಬಿಕೊಂಡರು. ಅವರ ವಾಚನ ಮತ್ತು ವ್ಯಾಖ್ಯಾನಗಳು ಎಷ್ಟು ಸೊಗಸಿನಿಂದ ಕೂಡಿತ್ತು ಅಂತಂದ್ರೆ ಕೇಳುತ್ತಾ ಕೇಳುತ್ತಾ ದಿನದ ಕಾರ್ಯಕ್ರಮ ಮುಗಿದಾಗ ಯಕ್ಷಿಯಂತೆ ನಾವು ವಿರಾದಿಂದ ಮೇಲೂತನ ಬರುವುದರ ಅನುಭವವನ್ನು ಕಾಯುತ್ತಾ ಕೂಡುವಂತಾಯಿತು. ವ್ಯಾಖ್ಯಾನ ವೃತ್ತಕ್ಕೂ ನಾವು ಮೇಘಗಳಾಗಿ ತೇಲುತ್ತಾ ಉಜ್ಜಯಿನಿ ವಿದಿಶಾ ಕ್ಷಿಪ್ರ ಸಿಂಧು ರೇವ ವಿಂಧ್ಯ ಉಜ್ಜಯಿನಿ ಸೌಧಿಗಳು ಅಲ್ಲಿಗೆ ಲಲಿತಾಂಗಿಯರು ಮಹಾಕಾಲ ಸಂಧ್ಯಾರತಿ ಅಭಿಸಾರಿಕೆಯರ ವಿಹಾರಗಳನ್ನ ನಮ್ಮ ಮನಗಳಲ್ಲಿ ನಮ್ಮ ಕಿವಿಗಳಲ್ಲಿ ತುಂಬಿಸಿಕೊಂಡು ನಿಹರಿಸಿದ್ರು. ಡಾಕ್ಟರ್ ಭಾವೆ ಅವರು ತಮ್ಮ ಸ್ವಂತ ಪುಟ್ಟ ವಿಮಾನದಲ್ಲಿ ವಿಹರಿಸಿ ಯಥಾವತ್ತಾಗಿ ಕಂಡು ಖಚಿತಪಡಿಸಿಕೊಂಡಿದ್ದನ್ನ ವರ್ಣಿಸಿದ್ದು ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ವಿದ್ವಜ್ಜನರ ಅಭಿಪ್ರಾಯಗಳನ್ನ ಶಾಂತ ಅವರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸಿದ್ದಾರೆ. ಮಲ್ಲಿನಾಥ, ಬೇಂದ್ರೆ, ಐನ್ಸ್ಟೀನ್, ಎಂ ಆರ್ ಕಾಳೆ, ಪಂಪ, ಶತಾವರಣಿ ಗಣೇಶ್ ಅವರ ಅಭಿಪ್ರಾಯಗಳನ್ನ ಸೂಕ್ತ ಸಂದರ್ಭಗಳಲ್ಲಿ ಉಲ್ಲೇಖಿಸಿದ್ದು ಬಹಳ ಚೆನ್ನಾಗಿತ್ತು. ಹಾಗೆಯೇ ಅರ್ಥಾಂತನ್ಯಾಸ, ಪರಿಣಾಮ ಅಲಂಕಾರ ಇತ್ಯಾದಿ ಅಲಂಕಾರಗಳನ್ನು ವಿವರಿಸಿದ್ದು ಅವರ ವಿದ್ವತ್ಪ್ರಭೆಯನ್ನ ತುಂಬಾ ಚೆನ್ನಾಗಿ ತೋರಿಸುತ್ತದೆ. ಈ ಮಾತುಗಳು ಸೂರ್ಯನಿಂದ ಸೊಬಗೆ ಹಿಡಿದು ತೋರಿಸಿದಂತೆ ತಂದ್ರೆ ತಪ್ಪಾಗಲ್ಲ. ವಿದುಷಿ ಮಂಜುಳಾ ಮರಾಠಿ ಅವರು ಅದೆಷ್ಟು ಸಂಯೋಚಿತ ರಾಗಗಳನ್ನು ಹಾಡಿದ್ರು. ದೇಹಾದ್ರಾಗದಿಂದ ಆರಂಭಿಸಿ ರೇವತಿ, ಆಲದಿ, ಹಂಸಾನಂದಿ, ಸಿಂಧು ಭೈರವಿ, ಸಂಧ್ಯಾರಾಗ, ಅಮೃತವರ್ಷಿಣಿ, ವಾಸಂತಿ, ವಸಂತ, ಅಭಿನಿ ಎಷ್ಟೊಂದು ರಾಗಗಳು ನೆನಪಿನಲ್ಲಿಟ್ಟುಕೊಳ್ಳದೆ ಅಸಾಧ್ಯ. ಕ್ಲಿಷ್ಟಕರ ಶ್ಲೋಕಗಳನ್ನು ಪದ್ಯಗಳನ್ನು ಸರಾಗವಾಗಿ ಸ್ಪಷ್ಟವಾಗಿ ಸುಶ್ರಾವ್ಯವಾಗಿ ಹಾಡಿ ಅವುಗಳ ಇಂಪನ್ನ ನಮಗೆ ತಲುಪಿಸಿದರು. ಇಲ್ಲೊಂದು ತಮಾಷೆ ಪ್ರಸಂಗ ನನಗೆ ನೆನಪಿಗೆ ಬರುತ್ತೆ. ನ್ಯಾಷನಲ್ ಕಾಲೇಜ್ ಇದ್ದಾಗ ಮೇಘದೂತದ 10 ಪದ್ಯಗಳು ನಮಗೆ ಪಠ್ಯವಾಗಿತ್ತು. ಆಗ ಶ್ರೀ ಎಚ್ ಎಸ್ ವರದೇಶಕಾಚಾರ್ಯರು ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರು ಮಾನಸದ ರಾಜಹಂಸಗಳನ್ನು ವರ್ಣಿಸುವಾಗ ರಾಜಹಂಸಾತ್ ತೇಜಂಚುಹು ಚರಣೈಹಿ ಲೋಹಿತಾಹ ಅಂತ ಹೇಳಿದ್ದು ಈಗ ನಿರುಷಿ ಶಾಂತ ಅವರು ರಾಜಹಂಸಗಳ ಕೊಕ್ಕು ಮತ್ತು ಪಾದಗಳು ಕೆಂಪಾಗಿರುತ್ತವೆ ಅಂತಂದಾಗ ನೆನಪಾಯಿತು. ಆ ಪದ್ಯದಲ್ಲಿ ಒಂದು ಪದ್ಯ ಇತ್ತು, ಮುಂದೆ ಬರುತ್ತೆ ಬಹುಶಃ. ತನ್ವೀ ಶ್ಯಾಮ ಸಿಗದರ್ಶನ ಪತ್ರ ಕುಟುಂಬಿ ಮಧ್ಯೆ ಕ್ಷಾಮ ಚಿಗಿತಹರಣಿ ಪ್ರೇಕ್ಷಣ ನಿಂದನಾಭಿ ಶ್ರೋಣಿ ಅರಸಗಮನ ಶೋಕ ನಮ್ರಾಸ್ತರಾಧ್ಯ ಯಾತ್ರ ಸ್ಯಾತ್ ಲೋಕೇಶೇ ಸೃಷ್ಟಿ ರಾತ್ರಿಯ ಧಾತು ಅಂತ. ಈ ಪದ್ಯದಲ್ಲಿ ಯಕ್ಷನ ಹೆಂಡತಿಯ ಸೌಂದರ್ಯದ ವರ್ಣನೆ ಇದೆ. ಈ ಶ್ಲೋಕದ ಅರ್ಥವನ್ನ ಬ್ರಹ್ಮಚಾರಿಗಳಾದ ನಮ್ಮ ಪ್ರಾಧ್ಯಾಪಕರು ಅದು ಹೇಗೆ ವರ್ಣಿಸ್ತಾರೆ ಅನ್ನೋ ಒಂದು ತುಂಟಕ್ತೂಹಲದಿಂದ ನಾವೆಲ್ಲ ತರಗತಿಯಲ್ಲಿ ಕೂತಿದ್ವಿ. ಆಗ ಬಂದ ಯಶಸ್ವಿ ಅವರು ಈ ಶ್ಲೋಕವನ್ನು ಒಮ್ಮೆ ವಾಚಿಸಿ ನಮ್ಮನ್ನೆಲ್ಲ ನೋಡಿ ನಕ್ಕು ಇದು ನಿಮಗೆ ಸುಲಭ ಅರ್ಥ ಆಗುತ್ತೆ ಉಳ್ಕೊಳ್ಳಿ ಅಂತ ಹೇಳಿ ಮುಂದಿನ ಪದ್ಯಕ್ಕೆ ಹೋಗ್ಬಿಟ್ಟು ನಿವೃತ್ತರಾದ ಮೇಲೆ ಅವರು ಸನ್ಯಾಸ ಸ್ವೀಕರಿಸಿ ಶ್ರೀ ರಂಗಪ್ಪಯ್ಯ ಮಹಾಸ್ವಾಮಿಗಳಾದರು. ಇರ್ಲಿ, ಈ ಪದ್ಯವನ್ನ ಆರಾಮಿತರು ಸೊಗಸಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಮುಷ್ಟಿಯಷ್ಟಿಯ ಸೊಂಟ ಜಿಂಕೆಯ ನೋಟ ಹೊರಹರಿ ಸಾಲು ತೊಂಡೆಯ ಓಷ್ಠ ಬಾಗಿಲ ಮಲಗ ತೊಡೆಗಳ ಭಾರದಿಂದಾಗಿ ಸೃಷ್ಟಿಕರ್ತನ ಶ್ರೇಷ್ಠ ಸೃಷ್ಟಿಯ ಪುಷ್ಟಿ ಪಡೆದಿರುವವರ ರೂಪಕ್ಕೆ ಸಾಟಿಯಾದದೋ ಕಾಣೆ ನಾನು ಈ ಲೋಕ ಮೂಲದಲ್ಲಿ ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ನೋಡಿ. ಅಂತೂ 3 ದಿನಗಳ ಕಾರ್ಯಕ್ರಮ ಇಂದು ಸಂಪನ್ನವಾಗ್ತಾ ಇದೆ. ನಾಳೆಯಿಂದ ಏನೋ ಒಂಬ ಪ್ರಶ್ನೆ ಬಂತು ನಮ್ಮ ಮುಂದೆ, ಅದರ ಉತ್ತರ ಸದ್ಯಕ್ಕಂತೂ ಖಾಲಿ ಖಾಲಿ.
ಸುಂದರಕಾಂಡದ ಗಮಕ ವಾಚನ ಕಾರ್ಯಕ್ರಮ ಆದಮೇಲೂ ನಮಗೆ ಹೀಗೆ ಖಾಲಿ ಅನಿಸಿತ್ತು. ಆದ್ರೆ ನಿಸಾರ್ನವನ ಮತ್ತೆ ಈಗ ಮೇಲ್ಯುತ ಗಮಕ ಕಾರ್ಯಕ್ರಮಗಳು ಈ ಖಾಲಿತನವನ್ನ ಪೂರ್ಣವಾಗಿ ತುಂಬಿಕೊಟ್ಟಿವೆ. ನಮ್ಮ ನೋಡಿಯೋ ಸಾಹಿತ್ಯ ದಾಸೋಹ ಜನ್ಮ ತಾಳಿತ್ತು ಈ ಕೊರೋನಾ ಗೃಹಬಂಧನರಾಗಿ. ನಮ್ಮ ತಾಂತ್ರಿಕ ಪರಿಣಿತರಾದ ಶ್ರೀ ಎಚ್ ಎಲ್ ಗುರುಪ್ರಸಾದ್, ಶ್ರೀ ಎಚ್ ಆರ್ ಗುರುರಾಜ ಅವರು ನಾವು ನಮ್ಮ ಮನೆಯಲ್ಲೇ ಕುಳಿತು ನೋಡುವಂತೆ ಕೇಳುವಂತೆ ಈ ಕಾರ್ಯಕ್ರಮವನ್ನ ಸಾಧ್ಯ ಮಾಡಿಕೊಟ್ಟರು. ಇದೊಂದು ಅತ್ಯಪೂರ್ವ ಪ್ರಯೋಗ, ಯಶಸ್ವಿ ಪ್ರಯೋಗ. ಮೊದಲಿಗೆ ಝೂಮ್ ತಂತ್ರಾಂಶ, ಆಮೇಲೆ ಸ್ಕೈಪ್, ಈಗ ಗೂಗಲ್ ಮೀಟ್. ಇವರೆಲ್ಲ ತಂತ್ರಾಂಶಗಳಿಗಿಂತ ಇದು ಹೆಚ್ಚು ಸ್ಫುಟವಾಗಿದೆ, ಯೋಗ್ಯವಾಗಿದೆ. ಈ ನೋಡಿಯೋ ಸಾಹಿತ್ಯ ದಾಸೋಹದ ಪರಿಕಲ್ಪನೆ ಇಬ್ಬರು ಗುರುಗಳು ಹಾಗೂ ಸಂಚಾಲಕ ಸಂಘಟಕ ಶ್ರೀ ಬೆಂಸಿ ರವೀಂದ್ರ ಮಹಾಬಲ ಮತ್ತು ಶ್ರವಣಪ್ಪ ಆಗಿರೋರು. ಬಳದ ಕಲ್ಪನೆಯನ್ನ ಸುಸೂತ್ರವಾಗಿ ಕಾರ್ಯಗತಿಸಿ ಇಷ್ಟೊಂದು ಸುಂದರವಾದ ಕಾರ್ಯಕ್ರಮಗಳನ್ನ ದಾಸೋಹಿಗಳು ನೀಡಿದ್ದಕ್ಕಾಗಿ ಅವರೆಲ್ಲರೂ ಅಭಿನಂದನಾರ್ಹರು ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಬಂದ ದಾಸೋಹಿಗಳ ಪ್ರತಿಕ್ರಿಯೆಗಳೇ ಸಾಕ್ಷಿ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಅನೇಕ ಹೊರ ಊರುಗಳಲ್ಲಿಯೂ ಜನ ನೋಡಿ ಮೆಚ್ಚಿದ್ದಾರೆ. ಈ ವಿದುಷ ದ್ವಯರನ್ನು ವೇದಿಕೆಗೆ ಪರಿಚಯಿಸಿದ ವಿದುಷ ರತ್ನಮೂರ್ತಿಯವರಿಗೂ ಅಭಿನಂದನೆಗಳು. ಹಾಗೆ ವಾಚಕಿ ಮತ್ತು ವ್ಯಾಖ್ಯಾನ ಕಾರ್ತಿಗಳನ್ನ ಪರಿಚಯಿಸಿದ ಶ್ರೀಮತಿ ಸ್ನೇಹದ ಮೋದಕ್ ಹಾಗೂ ಶ್ರೀಮತಿ ಶ್ರವಣಕುಮಾರಿಯವರ ಲೇಖನಗಳು ಕೂಡ ಇಲ್ಲಿ ಸ್ತುತ್ಯಾರ್ಹ. ಮತ್ತೊಮ್ಮೆ ವಿದುಷಿ ಡಾಕ್ಟರ್ ಮಂಜುಳಾ ಮರಾಠೆ ಮತ್ತು ವಿದುಷಿ ಶಾಂತಾ ನಾರಾಯಣ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳಿಗೆ ವಿದಾಯ ಹೇಳುತ್ತೇನೆ. ನಮಸ್ಕಾರ. ಒಳ್ಳೆಯ ಒಂದು ಮೂರನೆಯ ದಿವಸ ನಾವು ಉತ್ತರ ಮೇಘದಲ್ಲಿ ದಲ್ಲೀಂದ್ರಾಗಿದ್ದೇವೆ. ಇನ್ನು ಕೆಲವು ಪದ್ಯಗಳು ಇದೆ, ಅದನ್ನ ನಾವು ಕೇಳಿದ್ದೇವೆ. ಅದಕ್ಕೆ ಮುಂಚೆ ಕೆಲವು ಸ್ನೇಹಿತರು ತಮ್ಮ ಅಭಿಪ್ರಾಯಗಳನ್ನ ಹೇಳಲಿದ್ದಾರೆ, ಮತ್ತೆ ಸಮಾರೋಪದ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯಗಳು ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಅಭಿಪ್ರಾಯ ಪಡಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ರಮೇಶ್ ಪಾಲಹಳ್ಳಿ ಅವರು. ರಮೇಶ್ ಪಾಲಹಳ್ಳಿ, ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಬರ್ತಾ ಇದೆ ಅಲ್ಲ? ನಿನ್ ಮಕನೇ ಕಾಣಲ್ಲ. ಬರ್ತಾ ಇದೆ, ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ, ಕ್ಯಾಮ್ರಾ ತುಂಬಾ ಹತ್ರ ಇದೀರ. ಆಯ್ತು, ಎಲ್ಲರಿಗೂ ನಮಸ್ಕಾರ. ಈ ಒಂದು ನೋಡಿಯೋ ಕಾರ್ಯಕ್ರಮ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ಈ ದಿನ ಮೂರು ದಿನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇದರ ಮುಖ್ಯ ಕಾರಣರಾಗಿ ಗುರುಪ್ರಸಾದ್ ಮತ್ತು ಗುರುರಾಜ್ ಅವರು ತಾಂತ್ರಿಕ ಸಹಕಾರವನ್ನು ನೀಡಿದ್ದಾರೆ, ಮತ್ತು ಮಂಜುಳಾ ಮರಾಠೆ ಅವರು ಈ ಒಂದು ಕಾವ್ಯ ವಾಚನವನ್ನು ನಡೆಸಿದ್ದಾರೆ. ಅವರು ಅತ್ಯಂತ ಸುಶ್ರಾವ್ಯವಾಗಿ ಹಲವಾರು ರಾಗಗಳನ್ನು ಸೇರಿಸಿ ಆ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬಹಳ ಸುಶ್ರಾವ್ಯವಾಗಿ ನಮಗೆ ಔತಣವನ್ನು ಗುಣಪಡಿಸಿದ್ದಾರೆ. ಇನ್ನು ಮುಂದೆ ಹೇಳಬೇಕು ಅಂದ್ರೆ ಶಾಂತಾ ಅವರ ವ್ಯಾಖ್ಯಾನ. ಈ ಶಾಂತಾ ಅವರ ವ್ಯಾಖ್ಯಾನವನ್ನು ಒಂದು ನಾಲ್ಕೈದು ವಾಕ್ಯದಲ್ಲಿ ಹೇಳಲೇಬೇಕಾಗಿದೆ. ಅವರು ಮೊದಲನೇ ದಿವಸದಿಂದ ಹಿಡಿದು ಇಲ್ಲಿಯವರೆಗೆ ನಮ್ಮನ್ನ ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಂತಾಗಿದೆ. ಅವರು ಯಕ್ಷ ಎಲ್ಲಿಂದ ಶುರು ಮಾಡದ್ನೋ ಅಲ್ಲಿಂದ ಹಿಡಿದು ನಮ್ಮನ್ನ ಭಾರತ ದರ್ಶನದಿಂದ ತಗೊಂಡು ಹೋಗಿ ಹಿಮಾಲಯ ಮೇಲೆ ಹತ್ತಿಸಿ ಮಾನಸ ಸರೋವರವನ್ನು ತೋರಿಸಿ ಕೈಲಾಸ ಪರ್ವತವನ್ನು ತೋರಿಸಿ ಈಗ ನಮ್ಮನ್ನ ಅಲಕಾಪುರಿಗೆ ಕರೆದುಕೊಂಡು ಹೋಗಿದ್ದಾರೆ. ನನ್ನಂತೂ ಈ ಮೇಘದೂತ ನನ್ನ ಪದವಿ ಕಲಿಯುವಾಗ ನನಗೆ ಒಂದು 10 ಪದ್ಯದ್ದು ಒಂದು ಸಂಸ್ಕೃತ ಎರಡನೇ ಲ್ಯಾಂಗ್ವೇಜ್ ಆದ್ರಿಂದ ಅದರಲ್ಲಿ ಇತ್ತು. ಅವಾಗ ನಾವು ಮಾಡ್ತಾ ಇದ್ದೇನು ಬರೀ ಆ ಕಾವ್ಯಗಳನ್ನ ಪದ್ಯಗಳನ್ನ ಓದ್ಕೊಂಡು ಹೋಗಿ ಪರೀಕ್ಷೆಯಲ್ಲಿ ಅದನ್ನ ಬರೆದು ಬಿಡೋದಷ್ಟೇ ಹೊತ್ತು ನಮಗೆ ಗೊತ್ತಿದ್ದು. ಅದರಲ್ಲಿ ಈ ತರ ರಸಾಸ್ವಾದವಿದೆ, ಅದರಲ್ಲಿ ಪ್ರೇಮ, ಪ್ರಣಯ, ಮಾತೃಪ್ರೇಮ ಮತ್ತು ಹಲವಾರು ಇದು ಪ್ರದೇಶಗಳ ಒಂದು ವರ್ಣನೆ ಮತ್ತೆ ಕೆಲವು ಇದೆಲ್ಲ ಇದೆ ಅನ್ನೋದು ನಮ್ಮ ಒಂದು ನಿಲಕದಂತಹ ಒಂದು ಸಂದರ್ಭ ಅದು ಆ ಕಾಲದಲ್ಲಿ. ಇವಾಗ ಇದನ್ನೇ ಇವರು ಈಗ ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ಅದನ್ನ ಒಂದು ಒಂದು ಬೇರೆ ಒಂದು ಲೋಕದಲ್ಲಿ ಹೋದಂತ ಆಗ್ತಾ ಇದೆ. ಪ್ರತಿಯೊಂದು ಅವನು ಆಮ್ರಕೂಟ ಪರ್ವತ ಅಂದ್ರೆ ಈಗೇನಿದೆ ಅಮರಕಂಟಕ್ ಅಂತ ಹೇಳಿ, ಅದು ರೇವಾ, ವಿದಿಶಾ ಮತ್ತೆ ಉಜ್ಜಯಿನಿ ಅಂತೂ ಪೂರ್ಣವಾಗಿ ನಾವು ಅದರಲ್ಲೇ ಓಡಾಡದಂತ ಒಂದು ಅನುಭವವನ್ನು ಶಾಂತ ಅವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿರುವ ನದಿಯ ಇದು
ಮತ್ತೆ ಮಹಾಕಾಲನ ಮಂದಿರ ಅಲ್ಲಿಯ ಸಂಜಯ ಆರತಿ ಬಗ್ಗೆ ಎಲ್ಲ ಪ್ರತಿಯೊಂದು ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಇಂಥ ಅದ್ಭುತವಾದ ಕಾರ್ಯಕ್ರಮ ಇದು. ಇದರಲ್ಲಿ ಚಂಬಲ್ ಕಡಿಮೆಯ ಇದು ಕೂಡ ಬರ್ತದೆ, ಮತ್ತೆ ಬ್ರಹ್ಮಾವರ್ತ, ಅಲ್ಲಿಂದ ಹರಿದ್ವಾರ, ಹೀಗೆ ಹಿಮಾಲಯ. ಹಿಮಾಲಯವನ್ನು ಅವರು ಹೇಳಿದಂತೆ ಒಂದು ಸರಿ ನೋಡಿದ್ರೆ ಪ್ರತಿಯೊಂದು ಸರಿ ನೋಡ್ಲೇಬೇಕು ಅಂತ ಹೇಳೋದು ಅಕ್ಷರ ಸಹ ನಿಜ. ಅಲ್ಲಿ ಹೋದ್ರೆ ಆ ಎತ್ತರವಾದ ಬೆಟ್ಟಗಳನ್ನು ನೋಡ್ತಾ ನೋಡ್ತಾ ನಾವ್ ಎಲ್ಲಿದ್ದೀವಿ, ನಾವ್ ಏನಿದ್ದೀವಿ ಇಲ್ಲಿ ಅನ್ನೋ ಒಂದು ಒಂದು ಭಾವನೆ ನಿಮಗೆ ತನಗೆ ತಾನೇ ನಿಮ್ಮ ಹೃದಯದಲ್ಲಿ ಹುಟ್ಕೊತ್ತೆ. ಈಗ ಈ ಮಾನಸರೋವರ ನಾನೀಗ ಒಂದು 10 ವರ್ಷದಿಂದ ಹೋಗಿದ್ದಾಗ ಅವ್ರು ಏನೀಗ ಮಾನಸರೋವರದ ಒಂದು ಒಂದು ಇದನ್ನ ವರ್ಣನೆ ಕೊಟ್ಟರು, ಅದರಲ್ಲಿ ಐರಾವತ ಬಂದಿದೆ ಏನೋ ಅಂತ ನನ್ನ ಕಣ್ಮುಂದೆ ಹೋದಾಗಾಯ್ತು. ಮತ್ತೆ ಆ ರಾಜಹಂಸಗಳು ಅಲ್ಲಿ ತೇಲ್ತಾ ಇದೇವೆ ಅಂತ ಅನ್ನಿಸ್ತು. ಮತ್ತು ಅದೆಲ್ಲ ಆ ಒಂದು ಕೈಲಾಸಪುರದ ಬಿಳಿ ಹಿಮ ಮತ್ತು ಈ ಐರಾವತದ ಬಿಳಿ ಪ್ರತಿಯೊಂದು ಆ ತಿಳಿನೀರು, ಮಾನಸರೋವರದ ತಿಳಿನೀರು, ಇದೆಲ್ಲ ನನ್ನ ಕಣ್ಣು ಮುಂದೆ ಹಾದು ಹೋದಾಗಾಯ್ತು. ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡಿಬೇಕಾದ್ರೆ ನಮ್ಮ ಗುರುಪ್ರಸಾದ್ ಅವರು ಮತ್ತು ಗುರುರಾಜ್ ಅವರು ತುಂಬಾ ಚೆನ್ನಾಗಿ ತಾಂತ್ರಿಕವಾಗಿ ಅದನ್ನ ಯೋಜಿಸಿದ್ದಾರೆ. ಮತ್ತು ಶಾಂತಾ ಅವರ ವ್ಯಾಖ್ಯಾನದಲ್ಲಿ ನಾವೆಲ್ಲರೂ ಪೂರ್ಣವಾಗಿ ಈ ಮೇಘದೂತದ ಒಂದು ಸಾರವನ್ನ ಅನುಭವಿಸಿದೀವಿ. ಅದರಲ್ಲಿರೋ ಪ್ರಣಯ, ಮಾತೃಪ್ರೇಮ, ಪ್ರತಿಯೊಂದು ಬಹಳ ಚೆನ್ನಾಗಿ ಅವರು ನಮ್ಗೆ ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲೇಬೇಕು. ಮುಂದೆ ಇನ್ನು ಇದಾದ ಮೇಲೆ ಅವರು ಅಲಕಾಪುರಿಯ ವರ್ಣನೆಯನ್ನು ಪೂರ್ಣಿಯಾಗುವ ನೋಡಿಯೋ ಸಾಹಿತ್ಯ ದಾಸೋಹದ ಎಲ್ಲ ಬಂಧುಗಳಿಗೆ ನನ್ನ ಮೊಟ್ಟ ಮೊದಲ ನಮಸ್ಕಾರಗಳು. ಈ ಕಳೆದ 3 ದಿನಗಳಿಂದ ಕಾಳಿದಾಸ ವಿರಚಿತ ಮೇಘದೂತದ ಬಗ್ಗೆ ವಾಚನ ವ್ಯಾಖ್ಯಾನದ ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಇಲ್ಲಿ 1-2 ಗಂಟೆ ಕಾಲ ಕಳೆದ್ರು ಕೂಡ ಇಡೀ ದಿನ ಅದು ನಮ್ಮೆಲ್ಲ ಮೈ ಮನಸ್ಸುಗಳನ್ನ ಆವರಿಸಿಕೊಳ್ಳುವಂತಹ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಹೊರಗಡೆ ನೋಡಿದ್ರೆ ಮೋಡ ಆವರಿಸಿರುತ್ತೆ, ಇಲ್ಲಿ ಮೋಡದ ಬಗೆಗಿನ ಮಾತು. ಹಾಗೆ ನೋಡುವಾಗ ನನ್ಗೆ ನಾನೇ ಮೋಡದ ಮತ್ತು ಒಂದಿಗೆ ಹೋಗ್ತಾ ಇದ್ದೀನಿ ಅನ್ನುವ ಭಾವ. ಮನೆ ಒಳಗಡೆ ಬಂದ್ರೆ ಮೋಡ ನನ್ನೊಂದಿಗೆ ಬಂತೆ ಅನ್ನೋ ಒಳಗಡೆ ಅನ್ನುವ ಭಾವ. ನಾನು ಮೋಡದೊಳಗೋ ಮೋಡ ನನ್ನೊಳಗೋ, ಅಥವಾ ಮೋಡ ಮತ್ತು ನಾನು ಮೇಘದೂತದೊಳಗೋ ಅನ್ನುವಂತ ಭಾವವನ್ನು ಸ್ಫುರಿಸುವಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಆಸ್ವಾದಿಸ್ತಾ ಇದ್ದೀವಿ. ಇದನ್ನ ಆಯೋಜಿಸಿರೋರು ಈ ನೋಡಿಯೋ ಬಳಗದವರು, ಮುಖ್ಯವಾಗಿ ರವೀಂದ್ರ ಅವರು, ಶ್ರೀಯುತ ರವೀಂದ್ರ ಅವರು, ಶ್ರೀಯುತ ಗುರುಪ್ರಸಾದ್ ಅವರು, ಗುರುರಾಜ್ ಅವರು, ಮಹಾಬಲ ಅವರು, ಆಮೇಲೆ ಇನ್ನು ಎಲ್ಲ ಬಂಧುಗಳು ಕೂಡ ಸೇರಿ ಆಯೋಜಿಸಿದೆ. ಎಂಥ ಅದ್ಭುತವಾದಂತ ಕಾರ್ಯಕ್ರಮ ಅಷ್ಟೇ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥವ್ರು ಶ್ರೀಮತಿ ಮಂಜುಳಾ ಮರಾಠೆ ತಮ್ಮ ಗಂಧರ್ವ ಗಾಯನದ ಮೂಲಕ, ಹಾಗೂ ಶಾಂತಾದೇವಿ ನಾಗಮಂಗಲ. ಅದೇನು ಅದ್ಭುತವಾದಂತಹ ವಿವರಣೆ! ನಾವು ಬರೀ ಕೇಳಿದ್ವಿ ಅಷ್ಟೇ, ಕಾಳಿದಾಸ ವಿರಚಿತ ಮೇಘದೂತ ಅಷ್ಟೇ ಗೊತ್ತು, ಅದೇನೋ ಮೇಘದ ಮೂಲಕ ಸಂದೇಶ ಅಂತ. ಆದ್ರೆ ಈ ಅದ್ಭುತವಾದಂತ ವಿವರಣೆ, ಭಾರತ ದರ್ಶನ ಮತ್ತೆ ಪ್ರಕೃತಿಯ ಮಾನವೀಕರಣ, ಇದು ಕೇಳಿ ತುಂಬಾ ರೋಮಾಂಚನವಾಗಿದೆ. ನಂದಂತೂ ಒಂಥರ ಒಳಗೊಳಗೆ ಇಂಥ ಅದ್ಭುತವಾದದನ್ನ ಕಾಣ್ಲೇ ಇಲ್ವಾ ಇಷ್ಟು ದಿನ ಅನ್ನುವಂತ ಭಾವ ನನ್ಗೆ ಬಂದಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಾಂತಾದೇವಿಯವರ ಮಾತುಗಳಂತೂ ನಿರರ್ಗಳವಾಗಿದೆ. ಅವರ ಮಾತುಗಳಲ್ಲಿ ಶತಾವಧಾನಿ ಗಣೇಶ್ ಅವರ ಪ್ರಭಾವ ಚೆನ್ನಾಗಿ ಕಂಡಿದೆ. ಎಷ್ಟು ಚೆನ್ನಾಗಿದೆ, ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಪ್ರದೇಶಗಳಿಗೆ ನಾವು ಹೋದ್ವಿ. ಈಗ ಆಕ್ಚುಲಿ ಲಾಕ್ಡೌನ್ ಪೀರಿಯಡ್, ಈ ಸಮ್ಮರ್ ಸೀಸನ್ ಅಲ್ಲಿ ಎಲ್ಲರೂ ಕುಟುಂಬಗಳೊಂದಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ದರ್ಶನ ಮಾಡಿ ನಮ್ಮ ಮನಸ್ಸನ್ನು ತಣಿಸ್ಕೊಳ್ಳುವಂತ ದಿನಗಳು. ಅದ್ ಯಾವ್ದು ಆಗ್ದಲೇ ಮನೆಯಲ್ಲಿ ಕುತ್ಕೋಬೇಕಾಗ್ತಿದೆ. ಆದ್ರೇನು, ನಮ್ಗೆ ಅದೇನೇ ಲಾಭ ಆಗಿದೆ. ಶಾಂತಾದೇವಿ ಮೇಡಮ್, ಮಂಜುಳಾ ಅವ್ರ ಜೊತೆಗೆ, ನಮ್ಮೆಲ್ಲ ನೋಡಿಯೋ ಬಳಗದ ಜೊತೆಗೆ ಎಲ್ಲರನ್ನು ಕರ್ಕೊಂಡು ಇಡೀ ಭಾರತದ ದರ್ಶನವನ್ನ ನಯಾ ಪೈಸೆ ಖರ್ಚಿಲ್ದಲೇ ಮಾಡಿಸ್ತಾ ಇದ್ದಾರೆ. ಜೊತೆಗೆ ನಡ್ಸ್ಕೊಂಡು ಹೋಗಿಲ್ಲ, ಮೇಘದೊಂದಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನೋಡ್ತಾ ನೋಡ್ತಾ ನನಗೆ ಮುಂದೆ ಋತು ಸಂಹಾರದ್ದು ಇದ್ರದ್ದು ರುಚಿ ನೋಡ್ಬೋದಾ ಅಂತ. ಅಷ್ಟು ಚೆನ್ನಾಗಿದೆ. ಪ್ರಕೃತಿಯೊಂದಿಗೆ ನಾವು ಎಷ್ಟು ನಿಕಟವಾಗಿರ್ಬೇಕು ಅನ್ನೋದನ್ನ ನನ್ಗೆ ಈಗ ಹೊರಗಡೆ ಮರ ನೋಡಿದ್ರೆ ಮರವಾಗಿ ಕಾಣಲ್ಲ, ಮೋಡ ನೋಡಿದ್ರೆ ಮೋಡವಾಗಿ ಕಾಣಲ್ಲ, ಎಲ್ಲವೂ ಕೂಡ ಮಾನವೀಕರಣ ಆಗ್ತಾ ಇದೆ. ಅದ್ ನೋಡುವಾಗ ಈ ಕಗ್ಗದ
ಅದರಲ್ಲಿ ಬರ್ತೆ ಡಿ ಬಿ ಜಿ ಹೇಳ್ತಾರೆ, ಇಳಿಯುವನು ಮುಳುಗುವೆನು ವಿಶ್ವಾತ್ಮ ಸಾಗರದಲ್ಲಿ, ಮುಳು ಮುಳುಗಿ ಕಳೆಯುವನು ಬೇರೆ ತನವದರಿಂದ, ನನ್ನ ತನವನ್ನೇ ಕಳ್ಕೊಂಡ್ಬಿಡ್ತೀನಿ ಅದ್ರೊಳಗೆ ಮುಳುಗಬೇಕು ನಾವು ಪ್ರಕೃತಿ ಒಳಗಡೆಗೆ. ಇಳೆ ಬಾನುಗಳ ಆಟದಲ್ಲಿ ಕುಣಿಯುವೆನು ಮೈ ಮರೆತು, ಇಳೆ ಬಾನುಗಳ ಆಟದಲ್ಲಿ ಕುಣಿಯುವೆನು ಮೈ ಮರೆತು, ಗಳಿಸು ಈ ಮನಸ್ಥಿತಿಯ ಮಂಕುತಿಮ್ಮ ಅಂತ. ಅಂಥ ಮನಸ್ಥಿತಿಯನ್ನ ನಿಜಕ್ಕೂ ಗಳಿಸ್ಕೊಳ್ಳೋದಿಕ್ಕೆ ಸಹಾಯಕವಾಯ್ತು ಈ ಮೂರು ದಿನದ ಕಾರ್ಯಕ್ರಮ. ಇದನ್ನ ಮಾಡಿಸ್ಕೊಟ್ಟಂತ ಅವ್ರಿಗೆ ನಾನು ಅತ್ಯಂತ ಋಣಿ. ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದವನ್ನ ಹೇಳ್ತೀನಿ. ಈ ಧನ್ಯವಾದ ಹೇಳೋದಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ರು ಶ್ರೀಧರ್ ರವೀಂದ್ರ ಅವರು. ನಿಮಗೂ ಕೂಡ ಅನಂತ ಅನಂತ ಕೃತಜ್ಞತೆಗಳು. ಹೇಳಕ್ಕೆ ಇನ್ನೂ ಏನೇನೋ ಹೇಳಬೇಕು ಅಂತ, ಆದ್ರೆ ಮೂರು ನಿಮಿಷಕ್ಕಿಂತ ಹೆಚ್ಚು ಮೀರೋ ಹಾಗಿಲ್ಲ. ಇದರಲ್ಲಿ ಅಡಕವಾಗಿರುವ ನೂರಿನ್ನೂರು ಸಾಹಸ್ಯ ಭಾವಗಳನ್ನ ನೀವು ಅರ್ಥ ಮಾಡ್ಕೊಳ್ತೀವಿ, ನಿಮಗೂ ಅದಾಗಿದೆ ಅಂತ ಹೇಳ್ತಾ, ಇನ್ನಷ್ಟು ಮತ್ತಷ್ಟು ಈ ತರ ಕಾರ್ಯಕ್ರಮಗಳಾಗಿ ನಮ್ಮ ಜೀವನ ನಿಜ ರೀತಿಯಲ್ಲಿ ಸಮೃದ್ಧವಾಗಿ ಸಾರ್ಥಕವಾಗಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಈ ನೋಡಿಯೋ ಕಾರ್ಯಕ್ರಮದಲ್ಲಿ ನನ್ನನ್ನು ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಚಿಕ್ಕವನಿದ್ದಾಗ ಕಾಳಿದಾಸನ ಬಗ್ಗೆ ಕಥೆಗಳನ್ನು ಕೇಳಿ, ಹಿರಿಯರು ಅವನ ಕಾವ್ಯದ ಹಿರಿಮೆಯ ಬಗ್ಗೆ ಹೇಳುತ್ತಿದ್ದುದನ್ನು ಕೇಳಿ ಒಂದು ರೀತಿ ಗೌರವವನ್ನು ಬೆಳೆಸ್ಕೊಂಡಿದ್ದವನು. ಅದರಿಂದಲೂ ಏನೋ ಅವನ ಕೃತಿಗಳ ಅಧ್ಯಯನದಿಂದ ದೂರ ಉಳಿದಿದ್ದೆ. ಆ ಕೊರತೆ ಸ್ವಲ್ಪ ಮಟ್ಟಿಗೆ ಮೂರು ದಿನಗಳ ಈ ನೋಡಿಯೋ ಸಾಹಿತ್ಯ ದಾಸೋಹ ಕಾರ್ಯಕ್ರಮದಿಂದ ತುಂಬಿ ಬಂದಿದೆ ಅನ್ಕೊಂಡಿದ್ದೀನಿ. ಕಾಳಿದಾಸನ ಖ್ಯಾತ ಖಂಡಕಾವ್ಯ ಮೇಘದೂತದ ಹಿರಿಮೆ, ಮೇಘವನ್ನು ದೂತವನ್ನಾಗಿ ಕಲ್ಪಿಸಿ ರಾಮಗಿರಿಯಿಂದ ಅಲಕೆಯವರೆಗೆ ಡ್ರೋನ್ ನಿಂದ ನೋಡಿದಂತೆ ಪರಿಚಯಿಸಿರುವ ರೀತಿ, ಕಾವ್ಯದ ರಸಸ್ಥಾನಗಳ ಗಮಕ ವಚನ, ರಸಜ್ಞ ವಿವರಣೆ ಇವುಗಳಿಂದ ಆ ಕಾವ್ಯವನ್ನು ಈಗಲಾದರೂ ಕುರಿತೋದುವಂತೆ ಮನವನ್ನು ಅನುಗೊಳಿಸಿದೆ. ಇದರ ಸಂಪೂರ್ಣ ಯಶಸ್ಸು ಆಕರ್ಷಕವಾಗಿ ವಿವರಿಸಿ ಶಾಂತವಾಗಿ ವ್ಯಾಖ್ಯಾನಿಸಿದ ಶ್ರೀಮತಿ ಶಾಂತಾ ನಾಗಮಂಗಲ ಅವರಿಗೂ, ರಾಗದ ಹೆಸರು ತಿಳಿಯದ ನನ್ನಂಥವನಿಗೂ ತಲೆದೂಗುವಂತೆ ಮಾಡಿದ ಮಂಜುಳವಾಗಿ ಹಾಡಿದ ಶ್ರೀಮತಿ ಮಂಜುಳಾ ಮರಾಠೆ ಅವರಿಗೂ ಸಲ್ಲುತ್ತದೆ. ಈ ಕಾರ್ಯಕ್ರಮ ನಾನು ನೋಡುತ್ತಿದ್ದಾಗ ಬಂದ ನನ್ನ ತಂದೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಮೊದಲ ಎರಡು ದಿನ ಸ್ವಲ್ಪ ಹೊತ್ತು ವಾಚನ ವ್ಯಾಖ್ಯಾನಗಳನ್ನು ಕೇಳಿ ಸಂತಸಪಟ್ಟರು. ವೃದ್ಧಾಪ್ಯದಿಂದಾಗಿ ಪೂರ್ತಿ ಕೇಳಲು ಅವರಿಗೆ ಆಗಲಿಲ್ಲ. ಹಿಂದೆ ಅವರ ಜೊತೆ ಮಾತಾಡ್ತಾ ಇದ್ದಾಗ ಶಬ್ದದ ಅರ್ಥಗಳ ಜೊತೆ ಅನೇಕ ವಿವರಗಳನ್ನು ಮಾತಾಡ್ತಾ ಇದ್ದಾಗ ಅವರು ನನಗೆ ತಿಳಿಸಿದ ಮೇಘದೂತದ ಶಬ್ದ ಒಂದರ ಅರ್ಥ ಹಾಗೂ ಅದರಿಂದ ಹೊರಹೊಮ್ಮುವ ಕಾಳಿದಾಸನ ಪ್ರತಿಭೆಯ ಅರ್ಥವನ್ನು ನಿಮ್ಮೊಂದಿಗೆ ಹಂಚಿಕೋಬೇಕು ಅಂತ ಬಯಸ್ತೇನೆ. ಮೇಘದೂತದ ಪೂರ್ವ ಮೇಘದ 15ನೇ ಪದ್ಯ ಮೊದಲ ಎರಡು ಸಾಲುಗಳು ಹೀಗಿದೆ. ರತ್ನ ಛಾಯಾಶ್ಚತಿಕರ ಇವ ಪ್ರೇಕ್ಷ್ಯಮೇತತ್ ಪುರಸ್ತಾಹ ವಲ್ಮೀಕಾಗ್ರಾತ್ ಪ್ರಭವತಿ ಧನುಹು ಖಂಡಂ ಆಖಂಡ ಕಲಸ. ಪ್ರೊಫೆಸರ್ ಜಿವಿ ಅವರು ನನಗೆ ತಿಳಿಸಿದ್ದು ಹೀಗೆ. ಇಲ್ಲಿ ಬರುವ ವಾಲ್ಮೀಕ ಎಂಬ ಶಬ್ದಕ್ಕೆ ಕನ್ನಡದಲ್ಲಿ ಎಲ್ಲರೂ ಹುತ್ತ ಎಂಬ ಅರ್ಥ ಬರುವಂತೆ ಅನುವಾದಿಸಿದ್ದಾರೆ. ಆದರೆ ವಾಲ್ಮೀಕ ಅನ್ನುವುದಕ್ಕೆ ಸಾತಪೋ ಮೇಘ ಎಂಬ ಅರ್ಥನೂ ಇದೆ. ವಾಲ್ಮೀಕ ಸಾತಪೋ ಮೇಘ, ಆತಪ ಅಂದರೆ ಬಿಸಿಲು, ಸಾತಪ ಮೇಘ ಅಂದರೆ ಬಿಸಿಲು ಬಿದ್ದಿರುವ ಮೋಡ. ಈಗ ಆ ಪದ್ಯದ ಅರ್ಥ ಬಿಸಿಲು ಬಿದ್ದು ಕಾಮನ ಬಿಲ್ಲು ಮೂಡಿರುವ ಮೇಘದ ಖಂಡ ಎಂದಾದರೆ ವಾಹ್, ಎಂತ ಸುಂದರ ಚಿತ್ರವಾಗುತ್ತೆ ನೋಡು. ನಮ್ಮ ಕಲ್ಪನೆ ಭೂಮಿಯಿಂದ ಆಕಾಶಕ್ಕೆ ಎಗಿರುಬಿಡುತ್ತದೆ. ಕಾಳಿದಾಸನನ್ನು ಆಸ್ವಾದಿಸಲು ಇಂಥವು ಬಹಳ ಮುಖ್ಯವಾಗುತ್ತದೆ ಅಂತ ತಿಳಿಸಿದ್ರು. ಈ ಮೂರು ದಿನಗಳಲ್ಲಿ ನಾವು ಇಷ್ಟಪಟ್ಟು ನಿಮ್ಮಿಬ್ಬರಿಂದ ಅರಿತಷ್ಟು ಬಹುಶಃ ಕಾಲೇಜಿನ ದಿನಗಳಲ್ಲಿ ಆಗಿನ ಮನಸ್ಥಿತಿಯಲ್ಲಿ ಒಂದು ವರ್ಷ ಮೇಘದೂತದ ಪಾಠ ಕೇಳಿದರೂ ಖಂಡಿತ ಆಗ್ತಾ ಇರಲಿಲ್ಲ. ನಿಮ್ಮಿಬ್ಬರ ವಾಚನ ವ್ಯಾಖ್ಯಾನದ ಸೊಗಸಾದ ಅಲಂಕಾರಗಳ ಬಿಸಿರಿಗೆಲಸ ಮನೋಹರವಾಗಿತ್ತು. ಇವುಗಳ ವಿಶ್ಲೇಷಣೆಗೆ ಇಷ್ಟು ಸಾಕು. ಇಂದಿನ ವಿಚಿತ್ರ ಸನ್ನಿವೇಶವು ನಮ್ಮನ್ನು ಮನೆಯಲ್ಲೇ ಕಟ್ಟಿ ಹಾಕಿದಂತಿದೆ. ಮನಸ್ಸು ಏನನ್ನೂ ಮಾಡಲು ತೋಚದೆ ಎಡಬಿಡಿಗೆಯಾಗಿದ್ದಾಗ ಆಧುನಿಕ ತಂತ್ರಜ್ಞಾನದ ಸುವರ್ಣ ಚೌಕಟ್ಟನ್ನು ಉಪಯೋಗಿಸಿಕೊಂಡು ನಮಗೆ ಅತ್ಯುತ್ತಮ ಕಾರ್ಯಕ್ರಮವನ್ನು ಹೆಣೆದುಕೊಟ್ಟ ಸಂಚಾಲಕ ಸಮಿತಿಗೆ ನಾವು ತಲೆಬಾಗಲೇಬೇಕು. ತಾಂತ್ರಿಕವಾಗಿ ಸಂಪರ್ಕ ಒದಗಿಸುವಂತೆ ನೋಡಿಕೊಂಡು ಕಾರ್ಯಕ್ರಮವು ಸುಗಮವಾಗಿ ಸಾಗುವಂತೆ ಮಾಡಿದ್ದು ಶ್ರೀ ಎಚ್ ಎಲ್ ಗುರುಪ್ರಸಾದ್ ಮತ್ತು
श्री एच आर गुरुराज जो संचालक श्री के एन महाबल श्रीमती शिवण कुमारी सुसूत्र कार्यक्रम रूवारी ಎಲ್ಲರೂ ಹೊಂದಾಣಿಕೆಯಿಂದ ಕಾರ್ಯ ನಿರ್ವಹಿಸುವಂತೆ ಪ್ರೀತಿಯಿಂದ ಗಟ್ಟಿಯಾಗಿ ನೋಡಿಕೊಂಡವರು ನಮ್ಮ ಶ್ರೀ ವಿಂಶಿ ರವೀಂದ್ರ ಅವರು. ಎಲ್ರಿಗೂ ನಮಸ್ಕಾರ. ನಾನು ಬರ್ಕೊಂಡು ಬಂದಿದ್ದೀನಿ, ನನ್ನ ಮಾತು ಅಷ್ಟು ನಿರರ್ಗಳ ಇಲ್ಲ, ಅದಕ್ಕೋಸ್ಕರ ಮೊದಲಿಗೆ ವಿದುಷಿ ಶ್ರೀಮತಿ ಶಾಂತಾ ಗೋಪಾಲ್ ರವರಿಗೆ ನನ್ನ ಈ ಅದ್ಭುತ ವೇದಿಕೆಗೆ ಪರಿಚಯಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅವರ ವಿದ್ವತ್ಪೂರ್ಣ ವ್ಯಾಖ್ಯಾನಕ್ಕೆ ನನ್ನನ್ನು ವಾಚನಕರ್ತಿಯಾಗಿ ಆರಿಸಿಕೊಂಡಿದ್ದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಯಾವುದೇ ಕಾವ್ಯದ ಭಾಗ ಇರಲಿ, ಅವರು ಅದನ್ನು ಅಷ್ಟ ದಿಕ್ಕುಗಳಿಂದ ಬಗೆದು ನಾನಾ ಆಕರ ಗ್ರಂಥಗಳಿಂದ ಅದಕ್ಕೆ ಪೂರಕ ಮಾಹಿತಿಯನ್ನು ಒದಗಿಸಿ ಅದನ್ನು ಶ್ರೀಮಂತಗೊಳಿಸ್ತಾರೆ. ನಾವು ವಾಚನ ಮಾಡುವಾಗ ಹೊರ ಅರ್ಥವನ್ನ ಮಾತ್ರ ಗ್ರಹಣ ಮಾಡ್ತೀವಿ, ಆದ್ರೆ ಪ್ರತಿಯೊಂದಕ್ಕೂ ಹಲವು ಅರ್ಥಗಳು, ಕಥೆಯೊಳಗಿನ ಕಥೆಗಳು ಬೇಕಾದ್ರೆ ಶಾಂತಾ ಗೋಪಾಲ್ ಅವರ ವ್ಯಾಖ್ಯಾನವೇ ಸೂಕ್ತ. ಅವರ ನಿರಂತರ ಅಧ್ಯಯನದ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಯಲಿ, ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನು ನೋಡಿಯೋ ಸಾಹಿತ್ಯ ದಾಸೋಹ ವೇದಿಕೆಯ ಮೂಲಕ ಹೊಸ ಅನುಭವಕ್ಕೆ ನನ್ನನ್ನು ನಾನು ತೆಗೆದುಕೊಂಡಿದ್ದೀನಿ. ಈ ವೇದಿಕೆಯ ಸಂಚಾಲಕರ ಶ್ರಮ ಶ್ಲಾಘನೀಯವಾದ್ದು. ಕೆಲಸದ ಬದ್ಧತೆ, ಸಮಯ ಪಾಲನೆಯ ಅಂಶಗಳಿಂದ ತುಂಬಾ ಶ್ಲಾಘನೀಯ. ಎಲ್ಲಾ ಕೇಳುಗರು ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ಮನೆಗಳ ಸೌಕರ್ಯದೊಳಗಡೆ ಕುಳಿತು ಕಾರ್ಯಕ್ರಮವನ್ನ ಆಸ್ವಾದನೆ ಮಾಡ್ತಾ ಇದ್ದಾರೆ. ಸಂಚಾಲಕರು ನಮ್ಗೆ ಪೂರ್ವಭಾವಿಯಾಗಿ ಮಾಹಿತಿ ಕೊಟ್ಟಿದ್ರು ಈಗ ಹೀಗೆ ನಡೆಸಬೇಕು ಅಂತ ಹೇಳಿ, ಆದ್ರಿಂದ ನಮಗೂ ಅನುಕೂಲವಾಯ್ತು. ಇನ್ನು ಶ್ರೋತೃವರ್ಗದ ಬಗ್ಗೆ ಹೇಳೋದಾದ್ರೆ ನಾವೇ ಧನ್ಯರು ಅಂತ ಹೇಳ್ಬೇಕು. ನಮ್ಮ ಕಣ್ಣು ಮುಂದೆ ಯಾರು ಕಾಣದೇ ಇದ್ರು ಭಾಗವಹಿಸಿದ ಅಷ್ಟೋ ಜನರು ಗಮನವಿಟ್ಟು ಸೂಕ್ಷ್ಮವಾಗಿ ನಮ್ಮ ವಾಚನ ವ್ಯಾಖ್ಯಾನವನ್ನ ಕೇಳ್ತಾರೆ ಎಂಬ ಅರಿವು ನಮಗಿತ್ತು. ಆದ್ರಿಂದ ನಾವು ಕೂಡ ಮೈ ಮರೆಯದೆ ಜಾಗೃತರಾಗಿ ಇರ್ಲೇಬೇಕಾಯ್ತು. ಆಮೇಲೆ ಇಲ್ಲಿರುವ ಶ್ರೋತೃಗಣದಲ್ಲಿ ಬಹುತೇಕರು ಸಂಸ್ಕೃತ ಕನ್ನಡ ಸಾಹಿತ್ಯಗಳನ್ನು ಬಲ್ಲವರು, ಓದಿದವರು, ಹಾಗಾಗಿ ನಮ್ಮ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ಇನ್ ನೀವು ಕೊಟ್ಟ ಸಲಹೆ, ಸೂಚನೆಗಳು, ಶುಭಾಕಾಂಕ್ಷೆ, ಹಾರೈಕೆಗಳು ನಮ್ಗೆ ಶ್ರೀರಕ್ಷೆ ಖಂಡಿತವಾಗಿ. ಹಾಗೆ ಮೊದಲನೇ ದಿನ ನನ್ನ ಪರಿಚಯ ಮಾಡಿಕೊಟ್ಟ ಶ್ರೀಮತಿ ಸ್ನೇಹತ್ ಲತಾ ಮೋಡಕ್ ಇವರಿಗೂ ನನ್ನ ಸಪ್ರೇಮ ವಂದನೆಗಳು. ನಾನಿಲ್ಲಿ ಗಮಕ ವಾಚನ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಗಮಕ ಗುರುಗಳಾದ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಗಳು. 78ರ ಈ ಇಳಿ ವಯಸ್ಸಿನಲ್ಲೂ ಕೂಡ ದಣಿ ಬರೆಯದೆ ಗಮಕಕ್ಕಾಗಿ ತಮ್ಮನ್ನು ತಾವು ತೆಗೆದುಕೊಳ್ತಾ ಇದ್ದಾರೆ. ನಮಗೊದಗುವ ಸಂದೇಹಗಳನ್ನ ನಿವಾರಿಸಿಕೊಳ್ಳಲು ಸದಾ ತಮ್ಮ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದಾರೆ. ಇವರ ಸರಸ್ವತಿ ಸೇವೆಯು ಹೀಗೆ ಮುಂದುವರಿದು ನಮಗೆ ಮಾರ್ಗದರ್ಶನ ಸದಾ ಸಿಗುತ್ತಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒಟ್ಟಿನಲ್ಲಿ ಸುಂದರ ಸಂಜೆಗಳನ್ನು ಅವಿಸ್ಮರಣೀಯವಾಗಿಸಿದ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೆ. ನಮಸ್ಕಾರ. ನಮಸ್ಕಾರ. ದಯವಿಟ್ಟು ಮಾತಾಡಬೇಕು. ಇಷ್ಟೊತ್ತು ನಾನೇ ಮಾತಾಡ್ತಾ ಇದ್ದೀನಿ, ಮತ್ತೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಮ ಈ ಮೂರು ದಿನದ ಕಾರ್ಯಕ್ರಮ ಮೊದಲು ನಾನು ಮೇಘದೂತ ಅಂತ ಸೂಚನೆ ಮಾಡಿದಾಗ ಅದಾದ್ಮೇಲೆ ನಂಗೆ ಅನಿಸ್ತಿತ್ತು ಇದನ್ನು ಹೇಗೆ ಎಲ್ಲರೂ ಸ್ವೀಕಾರ ಮಾಡ್ತಾರೆ, ಕಥೆ ಎನ್ನುವುದೇ ಇಲ್ವಲ್ಲ, ಇದರಲ್ಲಿ ಬರೀ ವರ್ಣನೆಗಳೇ ಇದೆ, ಇದನ್ನ ಹೇಗೆ ತಗೊಳ್ತಾರೋ ಗೊತ್ತಿಲ್ವಲ್ಲ. ಆದ್ರೆ ನಮ್ಮ ಈ ವೇದಿಕೆಯ ಎಲ್ಲ ಸೂತ್ರಗಳು ತುಂಬಾ ತುಂಬಾ ಪ್ರಾಪ್ತರಾದಂಥವರು, ರಸಜ್ಞರಾದಂಥವರು ಎಲ್ಲರೂ ಕೂಡ ಅಷ್ಟು ಪ್ರೀತಿಯಿಂದ ಆಸ್ಥೆಯಿಂದ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೀರಾ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೂಡ ವೇದಿಕೆಯಲ್ಲಿ ಹಾಕಿದ್ದೀರಾ. ಮಂಜುಳಾ ಅವರು ಹೇಳಿದಾಗೆ ಅದೇ ನಮಗೆ ನಿಜವಾದಂತಹ ಬೆನ್ನನ್ನ ತಟ್ಟುವಂಥದ್ದು ಮುಂದಕ್ಕೆ ಹೋಗೋದಕ್ಕೆ. ಇದಕ್ಕೆ ನಾನು ಈ ನೋಡಿಯೋ ಸಾಹಿತ್ಯ ವೇದಿಕೆಗೆ, ಮುಖ್ಯವಾಗಿ ಇದರ ಸಂಚಾಲಕರಿಗೆ ಎಷ್ಟೆಷ್ಟು ಕೃತಜ್ಞರಾಗಿದ್ರು ಕೂಡ ಸಾಲೋದಿಲ್ಲ. ಇನ್ನು ಇದರ ಬಗ್ಗೆ ಮಾತಾಡಿದಂತಹ ಮೂರು ಜನ, ಶ್ರೀಯುತ ರಮೇಶ್ ಪಾಲಹಳ್ಳಿಯವರು ಅವರು ಲಕ್ನೋದಲ್ಲಿ ಕೂತ್ಕೊಂಡು ಅವರೆಲ್ಲವನ್ನೂ ಕಂಡಿದ್ದಾರೆ ಅಂತ ಹೇಳಿದ್ರು. ಮಂಜುಳಾ ಹೇಳಿದಾಗೆ ನಮಗೆ ಎಲ್ಲವೂ ಒಂಥರ ಹೊರೆಗಲ್ಲ. ಯಾರು ಕೇಳ್ತಾ ಇದ್ದಾರೆ, ಅವ್ರಿಗೆ ಸಂಸ್ಕೃತ ಗೊತ್ತಾ ಗೊತ್ತಿಲ್ವಾ, ಅವ್ರು ಎಷ್ಟು ಬಾರಿ ಈ ಕಾವ್ಯವನ್ನು ಓದ್ಕೊಂಡಿರ್ಬೋದು, ನಮಗೇನು ಗೊತ್ತಿಲ್ಲ. ನಾವು ನಮ್ಮ ಪ್ರಯತ್ನವನ್ನು ಮಾತ್ರ ಇಲ್ಲಿ ಮಾಡ್ತಾ ಇರ್ತೀವಿ. ಎದುರಿಗೆ ಕೂತವರು ಎಂತ ದೊಡ್ಡ ವಿದ್ವಾಂಸರು ಅನ್ನುವಂತ ಪರಿಕಲ್ಪನೆ ನಮಗಿರೋದಿಲ್ಲ. ಈಗ ಆ ಶೀಲಾ ಅರಕಲಗೂಡು ಮತ್ತೆ ರಮೇಶ್ ಪಾಲಹಳ್ಳಿ ಹಾಗೂ ಮತ್ತೊಬ್ಬ ಧೀಮಂತ ಸಾಹಿತಿಯ ಪುತ್ರರಾದಂತಹ ಸ್ವತಃ ಸಾಹಿತಿಯೂ ಆಗಿರುವಂತಹ ಜಿ ವಿ ಅರುಣ, ಇವರು ಮೂರೂ ಜನರ ಅಭಿಪ್ರಾಯಗಳನ್ನ ನಾನು ಕೇಳಿದ ಮೇಲೆ ಅನ್ನಿಸ್ತು ಎಷ್ಟು ಹೊಣೆಗಾರಿಕೆ ಇರುತ್ತೆ ಒಂದು ಶ್ರೇಷ್ಠವಾದಂತಹ ಕಾವ್ಯವನ್ನ ನಾವು ವ್ಯಾಖ್ಯಾನಿಸ್ಬೇಕಾದ್ರೆ. ನಾವೇ ಪಂಡಿತರು ಅಂತ ಅನ್ಕೊಂಡು ಏನೇನೋ ಮಾತಾಡಿದ್ರೆ ಎಂತ ಆಭಾಸಗಳಾಗ್ಬೋದು ಅನ್ನುವಂತಹ ಕಲ್ಪನೆ ಬರುತ್ತೆ. ಇನ್ನು ಅರುಣ ಅವರ ಜಿ ವೆಂಕಟಪ್ಪಯ್ಯನವರವರ ಬಗ್ಗೆ ಒಂದೇ ಒಂದು ಮಾತು, ಅವರು ನಮ್ಮ ನಾಡು ಕಂಡ ಅತ್ಯಂತ ದೊಡ್ಡ ಶಬ್ದಶ್ರೀಯ ಅಧ್ವರಿಯು ಅವರಾಗಿದ್ದಾರೆ ಸಾಹಿತಿ.
ಅವರ ಮನೆಗೆ ಕೂಡ ನಾನೊಮ್ಮೆ ಹೋಗಿದ್ದೆ. ಈ ಶತಾವಧಾನಿ ಗಣೇಶ್ ಅವರ ಕನ್ನಡ ತುಂಬು ಕನ್ನಡದ ಪ್ರಥಮ ಶತಾವಧಾನ ಆದಾಗ ಅವರ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ನಾವು ಹೋಗಿದ್ವು. ಆಗ ಅವ್ರ ಹತ್ರ ಅನೇಕ ಈ ಕನ್ನತ್ತಿನ ವಿಷಯ ಅದೆಲ್ಲ ಕೂಡ ಮಾತಾಡಿದ್ರು. ಆಗ ಅವ್ರ ಮಗ ಇದ್ರು, ಅವರು ಅರುಣಾನೇನ ಏನು ಅಂತ ನನಗೆ ಗೊತ್ತಿಲ್ಲ. ಸುಮಾರು ಹೊತ್ತು ಮಾತಾಡ್ಕೊಂಡು ಬಂದ್ರು. ಇನ್ನೂ ಒಂದು ವೇದಿಕೆನಲ್ಲಿ, ನಮ್ಮ ಹೊಯ್ಸಳ ಕರ್ನಾಟಕ ಸಂಘದ ವೇದಿಕೆನಲ್ಲಿ ಒಮ್ಮೆ ನಾನು ಯಾರೋ ಒಬ್ಬ ದಾನಿಗಳ ಪರಿಚಯ ಮಾಡಿಸ್ಕೊತಿದ್ದೆ, ನಾನೇ ಬರೆದು. ಆಗ ವೆಂಕಟಸುಬ್ಬಯ್ಯನವರವರು ಅಲ್ಲೇ ಇದ್ರು. ಆ ವೇದಿಕೆಯಿಂದ ನಾನು ಇಳಿದು ಬಂದ್ರೆ ನನ್ನ ಕರೆದು ಕೇಳಿದ್ರು, ಇದು ನೀನ್ ಬರ್ದಿದ್ದ ಬೇರೆ ಯಾರು ನಿನ್ ಬರ್ಕೊಟ್ಟಿದ್ದ ಅಂತ, ಇಲ್ಲ ನಾನೇ ಬರ್ದಿದ್ದು ಅಂತ ಹೇಳಿದಾಗ ತುಂಬಾ ಸಂತೋಷ ಪಟ್ಟು ನನ್ಗೆ ಹೆಮ್ಮೆಪಟ್ಟಿದ್ರು. ಈ ಎರಡು ಆಶೀರ್ವಾದ ಅವರಿಂದ ಸಿಕ್ಕಿತ್ತು, ಅದನ್ನ ಇಲ್ಲಿ ಹೇಳ್ಬೇಕು ಅಂತ ನನಗೆ ಅನ್ನಿಸ್ತು. ಮತ್ತೆ ಅರುಣ ಅವರಲ್ಲಿ ನನ್ನ ವಿನಂತಿ, ಶ್ರೀಯುತ ವೆಂಕಟಸುಬ್ಬಯ್ಯನವರಿಗೆ ನನ್ನ ವಿನಮ್ರವಾದ ಪ್ರಣಾಮಗಳನ್ನ ತಿಳಿಸ್ಬೇಕು. ಅವರು ಮೊದಲು ಒಂದ್ ಸ್ವಲ್ಪ ಹೊತ್ತಾದ್ರೂ ನಮ್ಮ ವ್ಯಾಖ್ಯಾನವನ್ನ ಕೇಳಿದ್ರಲ್ಲ, ಅಂತವರು ಕೇಳೋದೇ ನಮಗೆ ಒಂದು ದೊಡ್ಡ ಆಶೀರ್ವಾದ, ನಮ್ಮ ಭಾಗ್ಯ ಅದು. ಅವರಿಗೆ ನನ್ನ ನಮಸ್ಕಾರಗಳನ್ನ ಕೇಳಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ವೇದಿಕೆಯ ಸಂಚಾಲಕರ ಬಗ್ಗೆ ಏನ್ ಹೇಳೋದು, ಎಂತಹ ಶಿಸ್ತು, ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಶ್ರೀಯುತ ರವೀಂದ್ರ ಅವರು. ಅವರು ಒಂಥರ ಬಿಗಿಯಾಗಿ ನಡೆಸ್ತಾರೆ ಈ ವೇದಿಕೆನ, ನಾನು ಆರಂಭದ ದಿನದಿಂದ ನೋಡ್ತಾ ಬರ್ತಾ ಇದ್ದೀನಿ. ಎಲ್ಲವನ್ನೂ ಪ್ರೀತಿಯಿಂದ ಕಾಣ್ತಾರೆ, ಎಲ್ಲೂ ಸಡಿಲ ಆಗೋದಿಕ್ಕೆ ಬಿಡೋದಿಲ್ಲ. ಎಲ್ಲವೂ ಒಂದು ಹದದಲ್ಲಿ, ಒಂದು ಗತಿಯಲ್ಲಿ, ಒಂದು ಲಯದಲ್ಲಿ ನಡ್ಕೊಂಡು ಹೋಗೋತರ ಈ ವೇದಿಕೆಯನ್ನ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಈ ವೇದಿಕೆ ನನಗೆ ಕೊಟ್ಟಂತಹ ಸಮಾನಶೀಲರಾದಂತಹ ಗೆಳೆಯ ಗೆಳತಿಯರ ಸಂಖ್ಯೆ ಅಪಾರ. ಇದರಿಂದಾಗಿ ನನ್ನ ಬರವಣಿಗೆ ಕೂಡ ಈ ವೇದಿಕೆಗೆ ನಾನು ಬಂದ ಮೇಲೆ ಹೆಚ್ಚಿದೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ದೃಷ್ಟಿಯಿಂದ ನಾನು ಈ ವೇದಿಕೆಗೆ ಚಿರಋಣಿಯಾಗಿದ್ದೀನಿ. ನನ್ನನ್ನ ಗುರುತಿಸಿ ಈ ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಿ. ನೀವು ಹೇಳಿದ ಹಾಗೆ ಸಂಚಾಲಕರಾದಂತಹ ಗುರುದ್ವಯರು ನಮ್ಮ ಮನೆಗೂ ಕೂಡ ಬಂದಿದ್ರು. ಸ್ವಂತ ನಮ್ಮ ಬಂಧುಗಳೇ ಮನೆಗೆ ಬಂದಷ್ಟು ಪ್ರೀತಿ ನಮಗೆ ಆಯ್ತು ಅವತ್ತು ಅವರು ಬಂದಾಗ. ಹೀಗೆ ಎಲ್ಲ ತರದಲ್ಲಿ ಒಂದು ಸಮಗ್ರವಾದ ಸಾಹಿತ್ಯ ಸೇವೆಯನ್ನ ಮಾಡ್ತಾ ಇದ್ದೀರಾ ಈ ವೇದಿಕೆಗೆ. ಹೀಗೆ ಇದರ ಕಾರ್ಯ ತುಂಬಾ ನಾಲ್ಕು ದಶದಿಕ್ಕುಗಳಲ್ಲಿ ಮುಂದುವರೆದು ತುಂಬಾ ಯಶಸ್ಕಾಯರಾಗಿ ಇರಲಿ ಅನ್ನೋದು ನನ್ನ ಅಭಿಲಾಷೆ. ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳು. ಮಂಜುಳಾ ಅವ್ರ ಬಗ್ಗೆ ಒಂದೇ ಒಂದು ಮಾತು, ಇವತ್ತು ಮಧ್ಯಾಹ್ನ 2 ಗಂಟೆ ಕೂಡ ಅವ್ರಿಗೆ ಒಂದು ಪದ್ಯ ಕೊಟ್ಟಿದ್ದಾರೆ, ಈ ಪದ್ಯ ಹಾಡ್ಬೇಕು ಮಂಜುಳಾ ಇವತ್ತು ಅಂತ. ಬಿಡೋದು, ಆರಿಸ್ಕೊಳ್ಳೋದು, ಮತ್ತೆ ಇನ್ನೊಂದನ್ನ ಸೇರಿಸ್ಕೊಳ್ಳೋದು, ಈ ತರ ಒಂದು ಪ್ರಕ್ರಿಯೆ ನಡೀತಾನೆ. ಮಂಜುಳಾ ಯಾವಾಗ ಯಾವ ಪದ್ಯ ಕೊಟ್ಟರು ಅವರು ಹಾಡ್ತಾರೆ ಅಂತಹ ಸಮರ್ಥರಾದಂತಹ ವಾಚನಕಾರ್ತಿಯವರು, ಅವರಿಗೆ ನನ್ನ ಜೊತೆ ಅವರು ವಾಚನ ಮಾಡಿದ್ದಕ್ಕೆ ಅವರಿಗೆ ಕೂಡ ನನ್ನ ಕೃತಜ್ಞತೆಗಳು. ಇನ್ನು ಶ್ರವಣಕುಮಾರಿ ಅವರಿಗೆ ನನ್ನ ಪರಿಚಯವನ್ನ ತುಂಬಾ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಕೂಡ ನಾನು ಕೃತಜ್ಞಳಾಗಿದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನ ತಿಳಿಸಿ ಕಾವ್ಯವನ್ನ ಮುಂದುವರಿಸ್ಬೋದ. ನಮಸ್ಕಾರ ವಿದುಷಿ ಶಾಂತಾ ನಾಗಮಂಗಲ ಅವರೇ, ನಮಸ್ಕಾರ ವಿದುಷಿ ಮಂಜುಳಾ ಮರಾಠೆ ಅವರೇ. ನಿಜವಾಗ್ಲೂ ಕಾಲ ನಿಂತೇ ಹೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ಜೀವಿ ಇವಾಗ ಕಾಣಿಸ್ತಾ ಇದ್ದಾರೆ ನೋಡಿ, ಜೀವಿ ಕಾಣಿಸ್ತಾ ಇದ್ದಾರೆ ನೋಡಿ. ನಮಸ್ಕಾರ ಹೇಳಿ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಹೇಳಿ. ಇದಕ್ಕಿಂತ ನಮ್ಗೆ ಏನ್ ಬೇಕು ಆಶೀರ್ವಾದ? ನಮಸ್ಕಾರ ಸರ್. ನಮಸ್ಕಾರ ಸರ್, ಜೀವಿ ಅವ್ರ ನಮಸ್ಕಾರ, ಅರುಣ ಅವ್ರಿಗೆ ನಮಸ್ಕಾರ. 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 ತುಂಬಾ ಚೆನ್ನಾಗಿತ್ತು ವ್ಯಾಖ್ಯಾನ, ವಚನ ಹೇಳುದು ತುಂಬಾ ಚೆನ್ನಾಗಿತ್ತು. ಶಾಂತವರ ಪ್ರತಿಕ್ರಿಯೆ ಮಾಡಿ. ಇದು ನಮಗೆ ಸಿಕ್ಕಂತ ದೊಡ್ಡ ಆಶೀರ್ವಾದ, ಎಲ್ಲ ಕಾಲಕ್ಕೂ ನಿಲ್ಲುವಂಥದ್ದು. ನಾವು ಬಂದು ಕೂತ್ಕೊಂಡು 2 ನಿಮಿಷವಾದ್ರೂ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ನಾವು ನಿಮಗೆ ದೊಡ್ಡ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀವಿ. ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಈ ನೋಡುವ ಕಾರ್ಯಕ್ರಮ ಖಂಡಿತ ಯಶಸ್ವಿಯಾಗಿದೆ ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಕಾಲ ನಿಜವಾಗ್ಲೂ ಸ್ಥಗಿತವಾಗಿದೆ, ಸ್ಥಗಿತವಾಗಿರುವಂತ ಕಾಲ. ಅಷ್ಟು ಚೆನ್ನಾಗಿ ಶಾಂತ ನಾಗಮಂಗಲ ಅವರು, ವಿದುಷಿ ಮಂಜುಳಾ ಮರಾಠೆ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಬಹಳ ತುಂಬಾ ಹೃದಯ ತುಂಬಿದ್ದು ಶತಾವಿಷಿ ಕನ್ನಡದ
ಬೇರೆ ವ್ಯಕ್ತಿತ್ವದ ಸಿವಿ ಅವರು ನಮ್ಮ ನಡುವೆ ಒಂದು ಆಶೀರ್ವಾದ ಅದಕ್ಕಿಂತ ಹೆಚ್ಚು ಮಾತು ನಮ್ಮ ಹೇಳಕ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಹೇಳು ತುಂಬಾ ಚೆನ್ನಾಗಿ. ಧನ್ಯವಾದಗಳು ಸರ್. ಗುರುಪ್ರಸಾದ್ ಅವರು ಮಾತಾಡ್ತೀರಾ? ಇಲ್ಲ ಏನಿಲ್ಲ, ಇದೆಲ್ಲ ಕೇಳಿದ್ಮೇಲೆ ಮಾತೇ ಇಲ್ಲ, ಮಾತಾಡಕ್ಕೆ ಆಗೋದಿಲ್ಲ. ದಯವಿಟ್ಟು ಎಲ್ರೂ ನಿಮ್ಮ ಅಭಿಪ್ರಾಯಗಳನ್ನ ವೇದಿಕೆಯಲ್ಲಿ ತಿಳಿಸಿ, ಬಹಳ ಜನಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸಬೇಕಾಗಿತ್ತು ಅದು ತಿಳಿಸಕ್ ಆಗಿಲ್ಲ, ವೇದಿಕೆಯಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ. ಮತ್ತೆ ಮುಂದಿನ ಕಾರ್ಯಕ್ರಮವನ್ನ ನಾವೆಲ್ಲ ಎದುರು ನೋಡೋಣ ಅಂತ ಹೇಳ್ತಾ ಈ ಮೂರು ದಿನಗಳ ಕಾರ್ಯಕ್ರಮ ಮೇಘದೂತ ವಾಚನ ವ್ಯಾಖ್ಯಾನವನ್ನ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಇಷ್ಟು ಮೂರು ದಿವಸದ ಗಾಯನ ವ್ಯಾಖ್ಯಾನದ ರಸಾಸ್ವಾದನೆ ಈಗ ಮುಕ್ತಾಯವಾಗ್ತಾ ಇದೆ. ಅದು ಬಹಳ ದುಃಖದಿಂದ ವಿದಾಯ ಹೇಳಬೇಕಾಗಿದೆ. ಅತ್ಯುತ್ತಮವಾಗಿ ಇದನ್ನು ನಿರ್ವಹಿಸಿದ ಕಂತ ರಾಗಮಂಗಲ ಅವ್ರಿಗೂ, ಮಂಜುಳ ಮರಾಠಿಯವ್ರಿಗೂ ನಾವು ಬರೀ ಕೃತಜ್ಞತೆಗಳು ಸಣ್ಣ ಮಾಡದಿತ್ತು. ಆದರೂ ಎಲ್ಲ ರೇಡಿಯೋ ದಾಸೋಹಿಗಳ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಇದರ ಸಮಯೋಚಿತವಾಗಿ ಮಾತನಾಡಿದ್ದ ಪಾದಳ್ಳಿ ರಮೇಶ್, ಶೀಲಾ ಅರಕಲ್ಗೂಡು ಮತ್ತು ಜಿ ವಿ ಅರುಣ ಅವರಿಗೂ ನಮ್ಮ ವಂದನೆಗಳು. ಈ ಸಮಾರೋಹ ಸಮಗ್ರವಾಗಿ ಸಮಾರೋಪ ಭಾಷಣ ಮಾಡಿದ್ದ ಧೀರೇಂದ್ರ ಅವರ ಪ್ರತಿಭೆಗೂ ನಮ್ಮ ನಮನಗಳು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ತಾಂತ್ರಿಕವಾಗಿ ಸಂಯೋಜಿಸಿದ ಗುರುಪ್ರಸಾದ್ ಮತ್ತು ಗುರುರಾಜ್ ಅವರಿಗೂ ನಮ್ಮ ವಂದನೆಗಳು. ಎಲ್ಲ ಮತ್ತೊಬ್ಬ ಸಂಚಾಲಕ ಶ್ರವಣಕುಮಾರಿ ಅವರಿಗೆ ನಮ್ಮ ವಂದನೆಗಳು. ಪ್ರತಿಯೊಂದು ಕಾರ್ಯಕ್ರಮದ ಒಂದು ರೂವಾರಿ ಅದ್ದುವರಿಯುವಂತ ಎಸ್ ರವೀಂದ್ರ ಅವರಿಗೂ ನಮ್ಮ ಧನ್ಯವಾದಗಳು. ಮೂರು ದಿನಗಳ ಕಾಲ ಈ ಇದನ್ನು ಮೊದಲಿಂದ ಕಡೆಯವರಿಗೆ ನೋಡಿ ಅದರ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿದ ಎಲ್ಲ ನೋಡಿಯೋ ದಾಸಾಹಿಗಳಿಗೂ ನಮ್ಮ ಅನಂತ ವಂದನೆಗಳು. ಕಾರ್ಯಕ್ರಮ ನಡೀತಾ ಇರುತ್ತೆ. ಮತ್ತೆ ಶಾಂತಾ ನಾಗಮಂಗಲ ಮತ್ತು ಮಂಜುಳಾ ಮರಾಠಿ ಅವರ ಉಳಿದ ಶೇಷ ಭಾಗ ಈಗ ನಡೆಯುತ್ತದೆ. ಧನ್ಯವಾದಗಳು. ಧನ್ಯವಾದಗಳು ಮಹಾಮನ.